सो नमस्कार ಗೆಳೆಯರೆ पी एम क्लास यूट्यूब चानल तमेलू हार्दिकवद स्वागत नानु अजित कुमार पी एम वीडियो ना पी वि भैरप्पा परिसर अध्ययन पुस्तक 14ನೇ अध्याय परिसर मालिन्य के संबंध पट्टे चर्चे माता अदान कंटिन्ू मोड़ो सो इले ना मोदी नोड़ोद त्याज्य संबंध पट्टे नोड़ता त्याज्य अंतु इलेक्ट्रॉनिक त्याज्य अंत अर्थ इलेक्ट्रॉनिक फॉर एग्जांपल ना मोबाइल बड़स्ती मोबाइल बड़ी आदली फॉर एग्जांपल सपोज मध्यदेनबेलो कड़े अब बिंदू डिस्प्ले ओडदीरबाद सो इंत सदर्भली ऐंमती अंत केस्ट अंत कन्सिडर मती मोबाइल अंतलू कूड़ा इलेक्ट्रॉनिकेनू अबर्व मोद्रे अदरलू कूड़ा नमगेन भाला बेरे बेरे वेरइटिया मेटल नॉन मेटलबू अद्वन बड़स्तर ಈಗ ಎಲ್ಲದಕ್ಕೂ ಒಂದೇ ರೀತಿಯ ರೀಸೈಕ್ಲಿಂಗ್ ಅಥವಾ ಅದನ್ನ ಏನಾದರೂ ಸಂಸ್ಕರಣೆ ಮಾಡುವಂತ ಒಂದು ಮೆಥಡ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಏನು ನೋಡಬಹುದು ಸರ್ಕ್ಯೂಟ್ ಬೋರ್ಡ್ ನ ಒಳಗಡೆ ಕಾಪರ್ ನಂತ ಲೋಹಗಳನ್ನು ಬಳಸಿರ್ತಾರೆ ಸೋ ಅದೇ ರೀತಿಯಲ್ಲಿ ಕ್ಯಾಥೋಡ್ ರೇ ಟ್ಯೂಬ್ ಗಳನ್ನು ನೀವು ನೋಡಬೇಕಾದ್ರೆ ಬೆರಿಲಿಯಂ ನಂತ ಲೋಹಗಳನ್ನು ಬಳಸಿರಲಾಗುತ್ತೆ ಸೋ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಏನಾಗಲ್ಲ ಒಂದೇ ಸಿದ್ಧ ಮಾದರಿ ಈ ತರನೇ ಎಲ್ಲವನ್ನ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ವಸ್ತುಗಳು ಅಲ್ಲಿ ಏನೇನು ಬಳಸಲಾಗಿದೆ ಎಲ್ಲವನ್ನ ಹೇಳೋದಕ್ಕಾಗಲ್ಲ ಸೋ ಆ ಕಾರಣಕ್ಕಾಗಿ ಈ ತ್ಯಾಜ್ಯಗಳನ್ನು ಸರಿಯಾಗಿ ಸಂಸ್ಕರಣೆ ಮಾಡೋದು ಅದರಲ್ಲಿ ಕೂಡ ಅದರಲ್ಲಿರುವಂತ ಬೇರೆ ಬೇರೆ ಲೋಹಗಳು ಅಲೋಹಗಳು ಅದನ್ನ ಸೆಪರೇಟ್ ಮಾಡ್ಕೊಂಡು ಅದನ್ನ ವಿಂಗಡಣೆ ಮಾಡಿ ಅದರ ನಂತರದಲ್ಲಿ ಅದನ್ನ ಸಂಸ್ಕರಣೆ ಮಾಡೋದೇನಿಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಯೂ ಕೂಡ ನೀವು ಅತಿ ಹೆಚ್ಚಾಗಿ ಯಾವುದನ್ನು ನೋಡ್ತೀರಾ ಕೆಲವೊಂದು ಬಾರ ಲೋಹಗಳನ್ನು ನೋಡ್ತೀವಿ ಇವನ್ ಕೆಲವು ದ್ರವ ಮಲಿನಕಾರಕಗಳನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ತ್ಯಾಜ್ಯದ ಒಳಗೆ ಕೆಲವೊಂದು ಮಲಿನಕಾರಕಗಳನ್ನು ನೋಡ್ತಾಕೊಂಡ ಈ ತ್ಯಾಜ್ಯದ ಒಳಗಡೆ ಮತ್ತೆ ಅದು ಎಲ್ಲಿಂದ ಯಾವ ಒಂದು ಪರ್ಟಿಕ್ಯುಲರ್ ಅಂತ ಮೂಲದಿಂದ ಬರುತ್ತೆ ಅನ್ನೋದನ್ನ ಕೂಡ ನೋಡ್ತಾವು ಮೊದಲನೇದಾಗಿ ಸೀಸವನ್ನ ಲೆಡ್ ಅನ್ನು ನೀವು ನೋಡಬೇಕಾದ್ರೆ ಕಂಪ್ಯೂಟರ್ ಪರದೆಯ ಗಾಜಿನ ಫಲಕ ಕಂಪ್ಯೂಟರ್ನ ಸ್ಕ್ರೀನ್ ಏನಿದೆ ಅದರಲ್ಲಿ ಕೊಡಲಾಗಿರುತ್ತೆ ಅದೇ ರೀತಿಯಲ್ಲಿ ಸರ್ಕ್ಯೂಟ್ ಬೋರ್ಡ್ನ ಒಳಗಡೆನೂ ಕೂಡ ಸೀಸವನ್ನ ಬಳಸಲಾಗಿರುತ್ತೆ ಸೋ ಈ ಸೀಸ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಮನುಷ್ಯನ ದೇಹದ ಮೇಲೆ ಅಂತ ಕೇಳಿದಾಗ ನರವ್ಯೂಹದ ಮೇಲೆ ಇದು ವ್ಯತಿರಿಕ್ತ ಪರಿಣಾಮವನ್ನ ಬೀರಬಹುದು ರಕ್ತಚಲ ಪರಿಚಲನೆ ಅಥವಾ ಮೂತ್ರಪಿಂಡದಲ್ಲಿ ಅಥವಾ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಅಂತಃಸ್ರಾವಕ ವ್ಯವಸ್ಥೆ ಆಗಿರಬಹುದು ಅದೇ ರೀತಿಯಲ್ಲಿ ಮೆದುಳಿನ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ ಅಗೇನ್ ಇವೆಲ್ಲವೂ ಕೂಡ ಏನು ವ್ಯತಿರಿಕ್ತ ಪರಿಣಾಮಗಳು ಏನದು ವ್ಯತಿರಿಕ್ತ ಪರಿಣಾಮಗಳು ಅಂತಂದಾಗ ಸೋ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯಾದಂತ ರೋಗಗಳಿಗೆ ಕಾರಣ ಆಗುತ್ತೆ ಸೀಸ ಅಂತ ಅದೇ ರೀತಿಯಲ್ಲಿ ಕ್ಯಾಡ್ಮಿಯಂ ಇದನ್ನ ನಾವು ಇಲ್ಲಿ ನೋಡಬಹುದು ಅಂತ ಕೇಳಿದಾಗ ಚಿಪ್ಗಳ ಪ್ರತಿರೋಧಕಗಳಲ್ಲಿ ಅಥವಾ ಅವಗೆಂಪು ಶೋಧಕಗಳಾಗಿರಬಹುದು ಅಥವಾ ಅರೆವಾಹಕ ಚಿಪ್ಗಳಾಗಿರಬಹುದು ಅಥವಾ ನಾರ್ಮಲ್ ಆಗಿ ನೀವು ಚಿಪ್ಗಳನ್ನು ಕನ್ಸಿಡರ್ ಮಾಡ್ತೀರಾ ಎಲೆಕ್ಟ್ರಾನಿಕ್ ಚಿಪ್ಗಳನ್ನು ಹೇಳ್ತಾ ಇದ್ದಾರೆ ಸೋ ಇವುಗಳನ್ನೆಲ್ಲ ನಾವು ಬಳಸ್ತೀವಿ ಅಂತಂದ್ರೆ ಅದರ ಒಳಗಡೆ ಏನಿರುತ್ತೆ ಕ್ಯಾಡ್ಮಿಯಂ ಅನ್ನು ಬಳಸಲಾಗಿರುತ್ತೆ ಕ್ಯಾಡ್ಮಿಯಂ ಏನಾಗುತ್ತೆ ಇದು ಕೂಡ ಮೂತ್ರಪಿಂಡದಲ್ಲಿ ಶೇಖರಣೆ ಆಗೋದ್ರಿಂದಾಗಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅದೇ ರೀತಿಯಲ್ಲಿ ಪಾದರಸ ಮರ್ಕ್ಯೂರಿ ಇದನ್ನ ನಾವು ನೋಡಬೇಕಾದ್ರೆ ಆಲ್ಮೋಸ್ಟ್ ಅತಿ ಹೆಚ್ಚಾಗಿ ಮರ್ಕ್ಯೂರಿ ಇಲ್ಲ ಈ ವೇಸ್ಟ್ ಗಳ ಒಳಗಡೆ ಪಾದರಸ ಕಾಣೋದನ್ನು ನೋಡ್ತೀರಾ ಅದರಲ್ಲಿ ಕೂಡ ಪಾದರಸ 22% ನಷ್ಟು ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಎಲೆಕ್ಟ್ರಾನಿಕ್ ಥರ್ಮೋಸ್ಟಾಟ್ ಆಗಿರಬಹುದು ಸಂವೇದಕಗಳು ಪ್ರಸಾರಕಗಳು ಒತ್ತು ಗುಂಡಿಗಳು ಇತ್ಯಾದಿ ಎಲ್ಲ ಬರುತ್ತೆ ಅಥವಾ ನೀವು ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಾಗಿ ನಾವೇನು ಬಳಸ್ತೀವಲ್ವಾ ಅವುಗಳು ಆ ತರದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳ ಒಳಗಡೆ ಪಾದರಸವನ್ನು ಜಾಸ್ತಿಯಾಗಿ ನೋಡ್ತೀವಿ ಓಕೆ ಬಹಳ ಜಾಸ್ತಿಯಾಗಿ ಅಂತ ಹೇಳಲ್ಲ ಆದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಾಣುತ್ತೆ ಅಗೇನ್ ನಾವು ಪಾದರಸ ಯಾವ ರೀತಿಯ ಒಂದು ಪ್ರಾಬ್ಲಮ್ ಗಳಿಗೆ ಕಾರಣ ಆಗುತ್ತೆ ಅಂತಂದ್ರೆ ಮೆದುಳಿನ ಮೇಲೆ ಅಥವಾ ಮೂತ್ರಪಿಂಡ ಅಥವಾ ಭ್ರೂಣಕೋಶಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಇದೇನ್ ಮಾಡುತ್ತೆ ಪ್ರಾಬ್ಲಮ್ ಗಳನ್ನು ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಯಲ್ಲಿ ಮೀನಮಾಟ ಈ ಒಂದು ಡಿಸೀಸ್ ಅನ್ನು ಕೂಡ ನಾವು ನೋಡಿದೀವಿ ಮೀನಮಾಟ ಅನ್ನುವಂತ ಒಂದು ರೋಗಕ್ಕೂ ಕೂಡ ಪಾದರಸ ಕಾರಣ ಆಗುತ್ತೆ ಅಗೇನ್ ಮೀನಮಾಟ ಅನ್ನೋದು ಒಂದು ಊರಿನ ಹೆಸರು ಜಪಾನ್ ನಲ್ಲಿರುವಂತ ಒಂದು ಊರು ಅಲ್ಲಿ ಈ ರೀತಿ ಪಾದರಸ ಮೊದಲ ಬಾರಿಗೆ ಈ ತರ ನಿಮಗೆ ಏನಾಗುತ್ತೆ ನೀರಿಗೆ ಹೋಗಿರೋದ್ರಿಂದಾಗಿ ಅಲ್ಲಿ ಬಹಳ ಜಾಸ್ತಿಯಾಗಿ ಈ ಒಂದು ರೋಗಗಳು ಕಾಣುತ್ತೆ ಆ ಕಾರಣಕ್ಕಾಗಿ ಆ ರೋಗಕ್ಕೆ ನಂತರದಲ್ಲಿ ಮೀನಮಾಟ ರೋಗ ಅಂತಾನೆ ಹೆಸರನ್ನ ಇಡಲಾಗಿದೆ ಸೋ ಇಲ್ಲಿ ನಮಗೆ ಏನು ನೋಡ್ತೀರಾ ಮಿಥಿಲೇಟೆಡ್ ಪಾದರಸವನ್ನ ಈ ತರ ಬಳಸಿ ಈ ತರ ಏನಾದ್ರೂ ನಮ್ಮ ದೇಹಕ್ಕೆ ಹೋಯ್ತು ಅಂತಂದ್ರೆ ಅದರಿಂದ ಈ ರೀತಿಯ ಮೀನಮಾಟ ಪ್ರಾಬ್ಲಮ್ ಕೂಡ ಕಾಣುತ್ತೆ ಇನ್ನು ಮತ್ತ್ಯಾವುದು ಮತ್ತ್ಯಾವ ರೀತಿಯ ಮಲಿನಕಾರಕಗಳಿದಾವೆ ಅಂತ ಕೇಳಿದಾಗ ಕ್ರೋಮಿಯಂ 6 ಅಂತ ಕರಿತೀವಿ ಅಥವಾ ಹೆಕ್ಸಾವಲೆಂಟ್ ಕ್ರೋಮಿಯಂ ಇದನ್ನು ನಾವೆಲ್ಲ ನೋಡ್ತೀವಿ ಕಲಾಯಿ ಹಾಕಿದಂತ ಸ್ಟೀಲ್ ಫಲಕಗಳಿಗೆ ತುಕ್ಕು ಹಿಡಿಬಾರದು ಅನ್ನೋ ಕಾರಣಕ್ಕಾಗಿ ಹಾಕಿರ್ತಾರೆ ಅದೇ ರೀತಿಯಲ್ಲಿ ಅಲಂಕಾರಿಕ ಮತ್ತು ಗಡಸು ವಸ್ತುವಾಗಿ ಕೂಡ ಕ್ರೋಮಿಯಂ 6 ಅನ್ನು ಬಳಸ್ತಾರೆ ಅದೇ ರೀತಿಯಲ್ಲಿ ಪಾಲಿವಿನೈಲ್ ಕ್ಲೋರೈಡ್ ಅಥವಾ ಪಿವಿಸಿ ಯ ಒಳಗಡೆ ಕೂಡ ಕಾಣ್ತೀವಿ ಅಗೇನ್ ಇದೇನಾದರೂ ದೇಹದ ಒಳಗಡೆ ಹೋಗುತ್ತೆ ಅಂತಂದ್ರೆ ಇವನ್ ನಮ್ಗೆ ಏನ್ ಮಾಡಬಹುದು ಜೆನೆಟಿಕಲ್ ತಳಿಗೆ ಸಂಬಂಧಪಟ್ಟಾಗ ಡಿಎನ್ಎ ಯ ಒಳಗಡೆ ಕೂಡ ಹಾನಿಯನ್ನ ಉಂಟು ಮಾಡಬಹುದು
ಸೊ ನೆಕ್ಸ್ಟ್ ಬ್ರೋಮಿನ್ ಯುಕ್ತ ಅಗ್ನಿಶಾಮಕಗಳು. ಸೊ ಅಗೇನ್ ಇವುಗಳು ಕೂಡ ಏನಾಗುತ್ತೆ, ಎಲೆಕ್ಟ್ರಿಕ್ ಸಾಧನಗಳಿಗೆ ಹೊದಿಕೆಯಾಗಿ ಬಳಸಲಾಗಿರುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ಸಾಧನಗಳು ಏನಾದರೂ ಬಹಳ ಹೀಟ್ ಆಗಿ ಅಥವಾ ಅಲ್ಲೇನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲೇನಾದ್ರೂ ಬೆಂಕಿ ಆಗುತ್ತೆ ಅಂದ್ರೆ ಆವಾಗ ಏನಾಗುತ್ತೆ, ಬ್ರೋಮಿನ್ ಯುಕ್ತ ಅಗ್ನಿಶಾಮಕಗಳು ಆ ಬೆಂಕಿಯನ್ನ ಅಲ್ಲೇ ತಂಡು ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಇದು ಕೂಡ ಒಂದು ರೀತಿಯ ಮಲಿನಕಾರಕ ಅನ್ನೋದು ಗೊತ್ತಿದೆ. ಸೊ ನೆಕ್ಸ್ಟ್ ಬೇರಿಯಂ, ಬೇರಿಯಂ ಅನ್ನ ಎಲ್ಲಿ ನೋಡ್ತೀವಿ ಅಂತ ಕೇಳಿದಾಗ ಸಿ ಆರ್ ಟಿ ಅಂತಂದ್ರೆ ಏನು, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಅಗೇನ್ ಟಿವಿಗಳನ್ನ ಅಬ್ಸರ್ವ್ ಮಾಡಿ, ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತಿದೀವಿ, ಎಲ್ ಸಿ ಡಿ ಅಥವಾ ಎಲ್ಇ ಡಿ ಟಿವಿಗೆ ಹೋಗಿದೀವಿ ಅದಲ್ವಾ. ಎಲ್ಇ ಡಿ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ, ಕ್ಯೂ ಎಲ್ ಇ ಡಿ ಅಂತೇಳಿ ಬರ್ತಾ ಇದೆ, ಕರ್ವ್ಡ್ ಎಲ್ಇ ಡಿ ಅಂತೇಳಿ ಬರ್ತಾ ಇದೆ, ಸ್ಮಾರ್ಟ್ ಎಲ್ಇ ಡಿ, ಈ ತರದೆಲ್ಲ ಬೇರೆ ಬೇರೆ ಹೆಸರುಗಳನ್ನ ಕೇಳ್ತೀವಿ. ಅದರದೇನು ಲೈಟ್ ಎಮಿಟಿಂಗ್ ಡಯೋಡ್. ಅದಕ್ಕಿಂತ ಹಿಂದಿನ ವರ್ಷನ ನಾವು ನೋಡೋದಕ್ಕೆ ಅದೇನಿತ್ತು, ಎಲ್ ಸಿ ಡಿ. ಓಕೆ, ಸೊ ಅದಕ್ಕಿಂತ ಹಿಂದಿನ ವರ್ಷನ ನಾವೇನಾದ್ರೂ ನೋಡೋದಕ್ಕೆ ಅವಾಗ ನಾವೇನ್ ನೋಡ್ತೀವಿ, ಕ್ಯಾಥೋಡ್ ರೇ ಟ್ಯೂಬ್ ಅನ್ನ ನೋಡ್ತೀವಿ. ಕ್ಯಾಥೋಡ್ ರೇ ಟ್ಯೂಬ್ ಟಿವಿಗಳು ಅಂತಂದಾಗ ನಿಮ್ಗೆ ಏನಿರುತ್ತೆ, ಡೋಮ್ ಶೇಪ್ಡ್. ಇವತ್ತಿನ ಟಿವಿ ಏನು ಎಲ್ ಇ ಡಿ ಅಥವಾ ಎಲ್ ಸಿ ಡಿ ಟಿವಿ ಎಷ್ಟು ಚಿಕ್ಕದಾಗಿ ಬರುತ್ತಲ್ವಾ, ಅದರ ಥಿಕ್ನೆಸ್ ಬಹಳ ಕಡಿಮೆ ಇರುತ್ತೆ. ಆದ್ರೆ ನೀವು ಮೊದಲ ಟಿವಿ ಏನಾದ್ರೂ ನೋಡಿದ್ರೆ ಏನಿರ್ತಿತ್ತು, ಅದು ಬಹಳ ಅಗಲವಾದಂತ ಟಿವಿ ಆಗಿರ್ತಿತ್ತು. ಅದೆಲ್ಲ ಏನು, ಕ್ಯಾಥೋಡ್ ರೇ ಟ್ಯೂಬ್ ಅಂತೇಳಿ ಕರಿತೀವಿ. ಸೊ ಈ ಕ್ಯಾಥೋಡ್ ರೇ ಟ್ಯೂಬ್ ನ ಇದನ್ನೇನಾದ್ರೂ ನೀವು ಬಳಸ್ತೀರಾ ಅಂತಂದ್ರೆ ಅದರೊಳಗಡೆ ಏನಿದೆ, ಬೇರಿಯಂ ಅಂತ ಮಲಿನಕಾರಕಗಳಿದ್ದಾವೆ. ಇದು ಒಂದು ಮೃದು ಲೋಹ ಕೂಡ ಹೌದು, ಅದರ ಜೊತೆಯಲ್ಲಿ ಸಿ ಆರ್ ಟಿ ಯ ಮುಂಫಲಕವಾಗಿ ಇದನ್ನ ಬಳಸ್ತಾರೆ, ಅಂದ್ರೆ ಮುಂದಿನ ಫಲಕವಾಗಿ ಬಳಸ್ತಾರೆ. ಇದು ಯಾವ ರೀತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ವ್ಯತಿರಿಕ್ತ ಅಂತ ಕೇಳಿದಾಗ, ಮೆದುಳುಗಳ ಮೇಲೆ, ಸ್ನಾಯುಗಳ ನೋವಿಗೆ ಕಾರಣ ಆಗಿರ್ಬೋದು, ಅದೇ ರೀತಿಯಲ್ಲಿ ಹೃದಯ ಮತ್ತು ಯಕೃತ್ತಿಗೆ ಸಂಬಂಧಪಟ್ಟಂತ ರೋಗಗಳಿಗೆ ಕೂಡ ಬೇರಿಯಂ ಕಾರಣ ಆಗುತ್ತೆ. ಸೊ ನೆಕ್ಸ್ಟ್ ಬೆರಿಲಿಯಂ ಅಂತ ಹೇಳಿ ಬರುತ್ತೆ. ಅಗೇನ್ ನೋಡಿ, ಬೇರಿಯಂ ಮತ್ತೆ ಬೆರಿಲಿಯಂ ಸ್ವಲ್ಪ ಹತ್ರ ಹತ್ರ ಅನ್ಸುತ್ತೆ, ಆದ್ರೆ ನೆನಪಿರ್ಲಿ. ಬೆರಿಲಿಯಂ ಅನ್ನ ಎಲ್ಲಿ ಬಳಸಲಾಗುತ್ತೆ ಅಂತ ಕೇಳಿದಾಗ, ಮದರ್ ಬೋರ್ಡ್ ಅಂದ್ರೆ ನಿಮ್ಗೆ ಏನಾಗುತ್ತೆ, ಸೊ ಒಂದು ಎಲೆಕ್ಟ್ರಾನಿಕ್ ಪರ್ಟಿಕ್ಯುಲರ್ ಅಂತ ಡಿವೈಸ್ ಅಂತಂದಾಗ, ಅದಕ್ಕೆ ಸಂಬಂಧಪಟ್ಟಾಗಿ ನಾವೇನ್ ನೋಡ್ತೀವಿ, ಒಂದು ಸರ್ಕ್ಯೂಟ್ ಬೋರ್ಡ್, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೆ ಆಗುವಂತ ಒಂದು ಬೋರ್ಡ್ ಅಂತ ನೋಡ್ತೀರಾ, ಅದನ್ನ ಮದರ್ ಬೋರ್ಡ್ ಅಂತ ಕೇಳ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ನೀವು ನೋಡೋದಕ್ಕೆ ಹೋದ್ರೆ, ಅದಕ್ಕೆ ಏನೇನು ಅಕ್ಸೆಸರೀಸ್ ಇದೆ ಅದನ್ನೆಲ್ಲವನ್ನ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಈ ಮದರ್ ಬೋರ್ಡ್ ಆಗಿರ್ಬೋದು, ಫಿಂಗರ್ ಕ್ಲಿಪ್ ಆಗಿರ್ಬೋದು, ಅದೇ ರೀತಿಯಲ್ಲಿ ತಾಮ್ರ ಬೆರಿಲಿಯಂನ ಮಿಶ್ರಣಗಳನ್ನ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ರೀತಿಯಾದಂತಹ ಕನೆಕ್ಟರ್ಗಳು ಅಥವಾ ಸಣ್ಣ ಪ್ಲಗ್ಗಳನ್ನ ಬಲಪಡಿಸುವುದಕ್ಕೆ ಕೂಡ ಬಳಸಲಾಗುತ್ತೆ. ಸೊ ಈ ಬೆರಿಲಿಯಂ ಏನಾದ್ರೂ ಯಾವ್ದಾದ್ರು ಜೀವಿಯ ಒಂದು ಇದಕ್ಕೆ ಬರುತ್ತೆ ಅಂತಂದ್ರೆ, ಕಾಂಟ್ಯಾಕ್ಟ್ ಬರುತ್ತೆ ಅಥವಾ ಅದನ್ನೇನಾದ್ರೂ ನಾವು ಸೇವಿಸ್ತೀವಿ ಅಂತಂದ್ರೆ, ಅದರಿಂದ ಏನಾಗ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಇಂಥವುಗಳಿಗೆ ಕೂಡ ಕಾರಣ ಆಗುತ್ತೆ. ಇನ್ನು ಪ್ರಿಂಟರ್ಗಳಿಗೆ ನಾವು ಯೂಸ್ ಮಾಡುವಂತ ಇಂಕ್ಗಳು ಅಥವಾ ಅದನ್ನ ಏನ್ ಕರಿತೀವಿ, ಟೋನರ್ಗಳು ಅಂತ ಕರಿತೀವಿ. ಸೊ ಈ ಟೋನರ್ಗಳು ನಾವು ಎಲ್ಲಿ ನೋಡ್ತೀವಿ, ಪ್ರಿಂಟರ್ಗಳ ಕ್ಯಾಟ್ರಿಡ್ಜ್. ಕ್ಯಾಟ್ರಿಡ್ಜ್ ಅಂದ್ರೆ ಆ ಇಂಕ್ ಅನ್ನ ಫಿಲ್ ಮಾಡ್ತೀವಲ್ಲ, ಅದನ್ನ ಕ್ಯಾಟ್ರಿಡ್ಜ್ ಅಂತೇಳಿ ಕರಿತೀವಿ. ಸೊ ಇದು ಏನಾಗ್ಬೋದು ಅಂತ ಕೇಳಿದಾಗ, ಇದರಿಂದ ಉಸಿರಾಟದ ತೊಂದರೆಗೆ ಕಾರಣ ಆಗಿರ್ಬೋದು, ಇವನ್ನ ಶ್ವಾಸನಾಳದ ಕೆರೆತ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಇವನ್ ಕ್ಯಾನ್ಸರ್ ಕಾರಕ ಕೂಡ ಹೌದು ಟೋನರ್ಗಳು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಫಾಸ್ಟೋರ್ಗಳು ಅಥವಾ ಮತ್ತು ಅವುಗಳ ಸಂಯೋಜಕಗಳು, ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಕೇಳಿದಾಗ, ಇದನ್ನು ಕೂಡ ಕ್ಯಾಥೋಡ್ ರೇ ಟ್ಯೂಬ್ನ ಮುಖ ಹಲಗೆಯ ಒಳಭಾಗಕ್ಕೆ ಕವಚವಾಗಿ ಇದನ್ನ ಬಳಸ್ತೀವಿ. ಸೊ ಇದನ್ನ ನಾವು ನೋಡೋದಕ್ಕೆ, ಇದು ಕೂಡ ಒಂದು ರೀತಿಯ ಬಾರ್ ಲೋಹ. ಇದರಲ್ಲಿ ಕೂಡ ನಾವೇನ್ ನೋಡ್ತೀವಿ, ಕ್ಯಾಡ್ಮಿಯಂ, ಆರಿಯಂ ಮತ್ತೆ ಇತರೆ ಬೇರೆ ಬೇರೆ ಲೋಹಗಳ ಸಂಯೋಜಕವಾಗಿ ಫಾಸ್ಟೋರ್ಗಳು ಕಾಣುತ್ತೆ. ಸೊ ಇವು ಕೆಲವೊಂದು ಮಲಿನಕಾರಕಗಳು ಈ ತ್ಯಾಜ್ಯದ ಒಳಗಡೆ ಇರುವಂತದ್ದು. ಸೊ ನೆಕ್ಸ್ಟ್ ನಾವೇನಾದ್ರೂ ಭಾರತದ ಈ ತ್ಯಾಜ್ಯದ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡೋದಕ್ಕೆ, ಅಂಕಿ ಅಂಶಗಳನ್ನ ನೋಡೋದಕ್ಕೆ, 2016 ಸಂದರ್ಭದಲ್ಲೇ ಭಾರತ ಈ ತ್ಯಾಜ್ಯ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಓಕೆ, ಇಡೀ ದೇಶ, ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳನ್ನ ನೀವು ಕಂಪೇರ್ ಮಾಡಿದಾಗ ಭಾರತದ ಈ ತ್ಯಾಜ್ಯ ಹಿಂದೆ 5ನೇ ಸ್ಥಾನದಲ್ಲಿ ಕಾಣುತ್ತೆ. ಅಷ್ಟು ಜಾಸ್ತಿ ಈ ತ್ಯಾಜ್ಯ ಉತ್ಪಾದನೆ ಮಾಡ್ತೀವಿ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಭಾರತ ಡೆವಲಪಿಂಗ್ ಕಂಟ್ರಿ, ಅಭಿವೃದ್ಧಿ ಹೊಂದುತ್ತಿರುವಂತ ದೇಶ ಆಗಿರೋದ್ರಿಂದಾಗಿ ಬೇರೆ ದೇಶಗಳಿಂದ ಮೊದಲು ಈ ತ್ಯಾಜ್ಯವನ್ನ ಆಮದು ಕೂಡ ಮಾಡ್ಕೋತಿತ್ತು. ಬೇರೆ ಡೆವಲಪ್ಡ್ ಕಂಟ್ರೀಸ್ ಏನಿಲ್ಲ, ಅಲ್ಲಿಂದ ಈ ತ್ಯಾಜ್ಯವನ್ನೇ ತಗೊಳ್ಳೋದು, ವೇಸ್ಟ್ ಅನ್ನೇ ತಗೊಳ್ಳೋದು. ಸೊ ಅವ್ರು ಏನ್ ಮಾಡ್ತಿದ್ರು, ಅಲ್ಲಿ ಏನ್ ತ್ಯಾಜ್ಯಗಳು ಬರ್ತಾ ಇದೆಯಲ್ಲ, ಅದನ್ನ ತಮ್ಮ ದೇಶದಲ್ಲೇ ಇಟ್ಕೊಳ್ಳೋದ್ರ ಬದಲಾಗಿ, ತಮ್ಮ ದೇಶದಲ್ಲಿ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಬೇರೆ ದೇಶಗಳಿಗೆ ಈ ತರ ಕಳಿಸ್ಕೊಡೋದು. ನೀವು ಕೇಳಬಹುದು, ಸರ್ ಈ ತ್ಯಾಜ್ಯವನ್ನ ನಾವ್ಯಾಕೆ ಪರ್ಚೇಸ್ ಮಾಡ್ತಿದ್ವಿ ಅಂತ ಕೇಳಿದಾಗ, ನಮ್ಗೇನಿತ್ತು ಅದರಿಂದ ಏನೋ ಒಂದು ಲಾಭ ಇತ್ತು. ಏನು ಲಾಭ ಅಂತ ಕೇಳಿದ್ರೆ, ಅದರಲ್ಲಿರುವಂತ ಲೋಹಗಳನ್ನ ನೀವೇನಾದ್ರೂ ಸರಿಯಾಗಿ ಸೆಗ್ರಿಗೇಟ್ ಮಾಡಿದ್ರೆ ಅದರಿಂದ ದುಡ್ಡು ಬರುತ್ತೆ, ಅವುಗಳನ್ನ ರೀಸೈಕ್ಲಿಂಗ್ಗೆ ಯೂಸ್ ಮಾಡಬಹುದು. ಸೊ ಆ ಕಾರಣಕ್ಕಾಗಿ ನಾವು ಅದನ್ನ ಒಂದು ಎಕನಾಮಿಕ್ ಆಕ್ಟಿವಿಟಿಯ ರೀತಿಯಲ್ಲಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಈ ತ್ಯಾಜ್ಯಗಳು ಯಾವ ನಗರದಿಂದ ಬರುತ್ತೆ ಅಂತ ಕೇಳಿದಾಗ, ಮುಂಬೈ ನಗರದಲ್ಲಿ ಬರುತ್ತೆ. ಮುಂಬೈ ನಗರದಿಂದ ಬಂದಿರೋದನ್ನು ನೋಡ್ತೀವಿ. ಅದರ ನಂತರದ ಸ್ಥಾನದಲ್ಲಿ ಒಂದು ದೆಹಲಿ, ಬೆಂಗಳೂರು ಇವುಗಳು ಕೂಡ ಇದೆ. ಸೊ ನೆಕ್ಸ್ಟ್ ಈ ತ್ಯಾಜ್ಯದ ಮರುಬಳಕೆಯನ್ನು ನಾವು ನೋಡ್ಬೇಕಾದ್ರೆ, ಭಾರತದಲ್ಲಿ ಯಾಕೆ ಈ ತ್ಯಾಜ್ಯದ ಮರುಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಕೇಳಿದಾಗ, ಅತಿ ಹೆಚ್ಚಾಗಿ ಇಲ್ಲಿ ಇರೋದು ಯಾವುದು, ಅಸಂಘಟಿತ ವಲಯ.
ಅಸಂಘಟಿತ ವಲಯ. ಅಸಂಘಟಿತ ವಲಯ ಅಂದ್ರೇನು? ಸೊ ಒಂದು ನಿಮ್ಗೆ ಈ ತ್ಯಾಜ್ಯಕ್ಕೆ ಯಾವುದಕ್ಕೆ ಎಷ್ಟು ರೇಟ್ ಅನ್ನೋದಕ್ಕೆ ಏನೋ ಪಾರದರ್ಶಕತೆ ಇರಲ್ಲ. ಸೊ ಎಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಅದರ ಜೊತೆಯಲ್ಲಿ ಇಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವರ ಜೀವನ ಕೂಡ ಬಹಳ ರಿಸ್ಕ್. ಯಾಕೆ ರಿಸ್ಕ್ ಅಂತ ಹೇಳ್ತಿದೀವಿ, ಬೇರೆ ಬೇರೆ ರೀತಿಯ ಲೋಹಗಳಿಗೆ ಅವರು ಡೈರೆಕ್ಟ್ ಆಗಿ, ಫಾರ್ ಎಕ್ಸಾಂಪಲ್ ನೀವು ಇವನ್ನ ಎಲ್ಲಾದ್ರೂ ವೇಸ್ಟ್ ಅನ್ನ ಪಿಕ್ ಮಾಡುವಂತವ್ರು ಮಾಸ್ಕ್ ಅನ್ನ ಗ್ಲೌಸ್ ಅನ್ನ ಈ ತರದ ಏನಾದ್ರೂ ಹಾಕೊಂಡಿರೋದನ್ನ ನೋಡ್ತೀರಾ? ಇಲ್ಲ. ಸೊ ಅವಾಗ ಏನಾಗುತ್ತೆ, ಅವರ ಆರೋಗ್ಯದ ಮೇಲೆ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಕೂಡ ಅಸಂಘಟಿತ ವಲಯ ಆಗಿರೋದು ನಮ್ಗೆ ಬಹಳ ಪ್ರಾಬ್ಲಮೆಟಿಕ್ ಆದಂತ ಒಂದು ಸಿಚುವೇಶನ್. ಸೊ ನೆಕ್ಸ್ಟ್ ಘನ ತ್ಯಾಜ್ಯ ಅಂತ ನೋಡ್ತೀವಿ. ಅಗೇನ್ ಘನ ತ್ಯಾಜ್ಯದ ಒಳಗಡೆ ಕೂಡ ಎರಡು ರೀತಿಯಲ್ಲಿ ನಾವು ನೋಡಬಹುದು. ಒಂದನ್ನ ಏನ್ ಕರಿತೀವಿ, ಜೈವಿಕವಾಗಿ ವಿಘಟನೆ ಯಾಗಬಲ್ಲ ತ್ಯಾಜ್ಯಗಳು. ಎಕ್ಸಾಂಪಲ್ ಏನು, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನು ಕಿಚನ್ ವೇಸ್ಟ್ ಅಂತ ಹೇಳ್ಬರುತ್ತೆ. ಕಿಚನ್ ವೇಸ್ಟ್ ಅಂದ್ರೆ ಏನು, ಅಡುಗೆ ಮನೆಯ ವೇಸ್ಟ್. ಅಡುಗೆ ಮನೆಯ ವೇಸ್ಟ್ ಅಂದ್ರೆ ಏನು? ಸೊ ಇವುಗಳು ಯಾವ್ಯಾವ್ದು, ಪ್ಲಾಂಟ್ ಬೇಸ್ಡ್ ಆಗಿರುತ್ತೆ. ಸೊ ಇವೆಲ್ಲವನ್ನು ನೀವು ಏನಂದ್ರೆ ನೋಡಿದ್ರೆ ಪ್ಲಾಂಟ್ ಬೇಸ್ಡ್ ಆಗಿರ್ಬೋದು, ಇವನ್ನೇ ಅನಿಮಲ್ ಬೇಸ್ಡ್ ಕೂಡ ಆಗಿರುತ್ತೆ. ಇವುಗಳನ್ನ ನೀವೇನಾದ್ರೂ ಕಂಪೋಸ್ಟ್ ಮಾಡೋದಕ್ಕಾಗತ್ತೆ ಅಂತಂದ್ರೆ ಗೊಬ್ಬರವಾಗಿ ಕನ್ವರ್ಟ್ ಮಾಡೋದಕ್ಕಾಗತ್ತೆ. ಅವು ಜೈವಿಕವಾಗಿ ವಿಘಟನೆ ಆಗಬಲ್ಲಂತ ತ್ಯಾಜ್ಯಗಳು ಒಳಗಡೆ ನೋಡ್ತೀರ. ಇನ್ನು ಜೈವಿಕವಾಗಿ ವಿಘಟನೆ ಆಗದಂತಹ ತ್ಯಾಜ್ಯಗಳು ಅಂತಂದಾಗ ಇಲ್ಲಿ ನೀವು ಯಾವ್ದನ್ನ ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಲೋಹಗಳಾಗಿರ್ಬೋದು. ಸೊ ಇತ್ಯಾದಿ ಇವೆಲ್ಲ ಏನಿದೆಯಲ್ಲ, ಜೈವಿಕವಾಗಿ ವಿಘಟನೆ ಆಗಲ್ಲ. ಓಕೆ, ಜೈವಿಕವಾಗಿ ಇವು ವಿಘಟನೆ ಆಗಲ್ಲ. ಸೊ ಇಲ್ಲಿ ನಾವೇನಾದ್ರೂ ನೋಡೋದ್ರೆ ಜೈವಿಕ ವಿಘಟನೆ ಆಗಬಲ್ಲಂತಹ ತ್ಯಾಜ್ಯಗಳು ಅಥವಾ ಜೈವಿಕ ವಿಘಟನೆ ಆಗದ ತ್ಯಾಜ್ಯಗಳು ಅಂತೇಳಿ ನಾವು ಘನ ತ್ಯಾಜ್ಯವನ್ನು ಹೇಳಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಇದನ್ನ ಹೇಳ್ಬೇಕಾದ್ರೆ ಏನ್ ಮಾಡ್ಬಿಡ್ತೀವಿ, ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳ್ತೀವಿ. ಹೌದಲ್ವಾ? ಹಸಿ ಕಸ ಮತ್ತು ಒಣ ಕಸ. ಹಸಿ ಕಸ ಅಂತಂದ್ರೆ ಏನು, ಯಾವುದು ಜೈವಿಕವಾಗಿ ವಿಘಟನೆ ಆಗಬಲ್ಲದು ಅದನ್ನ ಹಸಿ ಕಸ ಅಂತ ಹೇಳ್ತೀರಾ. ಒಣ ಕಸ ಅಂತಂದಾಗ ಯಾವುದು ಜೈವಿಕವಾಗಿ ವಿಘಟನೆ ಆಗುವುದಿಲ್ಲವಂತದ್ದು. ಓಕೆ, ಜೈವಿಕ ವಿಘಟನೆ ಆಗದೇ ಇದ್ರೆ ಅದು ಒಣ ಕಸ, ಜೈವಿಕ ವಿಘಟನೆ ಆಗ್ಬಹುದು ಅಂದ್ರೆ ಅದು ಹಸಿ ಕಸ. ಸೊ ಇಲ್ಲಿಯೂ ಕೂಡ ಘನತ್ಯಾಜ್ಯದ ಒಳಗಡೆ ಬೇರೆ ಬೇರೆ ರೀತಿಯಾದಂತ ವರ್ಗೀಕರಣವನ್ನ ಮಾಡ್ತಾರೆ. ಮತ್ತೆ ಅದು ಎಲ್ಲಿಂದ ಯಾವ ಮೂಲದಿಂದ ಬಂದಿದೆ ಅನ್ನೋದ್ರ ಅದರ ಮೇಲೆ, ಅದೇನಾದ್ರೂ ಪುರಸಭೆ ಅಥವಾ ಈ ರೀತಿಯ ಜನವಸತಿ ಪ್ರದೇಶದಿಂದ ಬಂದಿರುವಂತ ತ್ಯಾಜ್ಯ ಆದ್ರೆ ಅದನ್ನ ಪುರಸಭೆಯ ತ್ಯಾಜ್ಯ, ಮುನ್ಸಿಪಲ್ ವೇಸ್ಟ್ ಅಂತ ಹೇಳಿ. ಸೊ ಇನ್ನು ಕೆಲವೊಂದು ನಮ್ಗೆ ಏನಿರ್ಬೋದು, ಅಪಾಯಕಾರಿ ತ್ಯಾಜ್ಯಗಳು ಕೂಡ ಕಾಣಬಹುದು. ಫಾರ್ ಎಕ್ಸಾಂಪಲ್ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ಇದ್ರೆ ಅಥವಾ ಏನಾದ್ರೂ ರೋಗಗಳನ್ನ ಹರಡಬಲ್ಲಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ವೇಸ್ಟ್ ಇದ್ರೆ ಅದನ್ನೆಲ್ಲ ಏನ್ ಮಾಡ್ತೀವಿ, ಅಪಾಯಕಾರಿ ತ್ಯಾಜ್ಯ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಮತ್ತೊಂದು ಯಾವ್ದಿರ್ಬೋದು, ಬಯೋಮೆಡಿಕಲ್ ತ್ಯಾಜ್ಯ. ಅಂದ್ರೆ ಈ ಮೆಡಿಕಲ್ ಸೆಕ್ಟರ್ದ ಏನಿಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಗೇನೋ ಒಂದು ಗಾಯ ಆಗಿರುತ್ತೆ, ಅದನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅದನ್ನ ಕ್ಲೀನ್ ಮಾಡಿರ್ತಾರೆ, ಆ ಹತ್ತಿಯನ್ನ ಒಗಿತಾರೆ, ಹೌದಲ್ವಾ? ಸೊ ಅಥವಾ ಬ್ಯಾಂಡೇಜ್ ಏನ್ ಕಟ್ಟಿರ್ತಾರೆ ಅದನ್ನ ಬಿಸಾಡ್ತಾರೆ. ಸೊ ಈ ತರದೆಲ್ಲ ಏನಿಲ್ಲ, ಅದು ಬಯೋಮೆಡಿಕಲ್ ತ್ಯಾಜ್ಯ. ಅಥವಾ ನಿಮ್ಗೊಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಇಂಜೆಕ್ಷನ್ ನಂತರದಲ್ಲಿ ಆ ನೀಡಲ್ಗಳನ್ನ ಬಿಸಾಡುವಂಥದ್ದು, ಅದು ಏನು, ಅವೆಲ್ಲ ವೇಸ್ಟ್ ಏನಿದೆಯಲ್ಲ ಅದನ್ನ ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ ತರದನ್ನ ನಾವು, ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯ. ಅಗೇನ್ ನಿಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ ಯಾಕೆ ಬೇಡ ಅಂತೇಳಿ ಬಹಳ ಸಲ ಹೇಳ್ತೀವಿ ಅಂತ ಕೇಳಿದಾಗ, ಸೊ ಇದು ಒಂದೇನು ವಾತಾವರಣದಲ್ಲಿ ಡೈರೆಕ್ಟ್ ಆಗಿ ಕರಗಲ್ಲ ಅಥವಾ ಜೈವಿಕವಾಗಿ ವಿಘಟನೆ ಆಗದೇ ಇರುವಂತದ್ದು. ಇದು ಅದರ ಜೊತೆಯಲ್ಲಿ ವಾತಾವರಣದಲ್ಲಿ ಇದರ ಪ್ರಾಬ್ಲಮ್ ಏನನ್ನಪ್ಪ ಅಂತ ಕೇಳಿದ್ರೆ, ಜೈವಿಕ ವಿಘಟನೆ ಆಗಲ್ಲ ಪ್ಲಾಸ್ಟಿಕ್ ಒಂದು, ಇನ್ನೇನೇನು ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ನೀವೇನಾದ್ರೂ ಅದನ್ನ ಹಾಗೆ ಸುಮ್ಮನೆ ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತೀರಾ, ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೇನು, ಎಲ್ಲೋ ಒಂದ್ ಕಡೆ ಹೂತಾಕ್ತೀರಾ ಅಥವಾ ಹಾಗೆ ಸುಮ್ಮನೆ ಅದನ್ನ ನೆಲದ ಮೇಲೆ ಬೀಸಾಡ್ತೀರಾ, ಸೊ ಅವಾಗ ಇದೇನ್ ಮಾಡಲ್ಲ, ನೀರನ್ನ ಕೆಳಗಡೆ ಹೋಗೋದಕ್ಕೆ ಬಿಡಲ್ಲ. ನೀರನ್ನ ಕೆಳಗಡೆ ಹೋಗೋದಕ್ಕೆ ಬಿಡಲ್ಲ ಅಂತಂದ್ರೆ ಅವಾಗ ಏನಾಯ್ತು, ನಿಮ್ಗೆ ಪರ್ಕ್ಯುಲೇಷನ್ ಆಗ್ತಾ ಇಲ್ಲ, ನೀರು ಇಂಗ್ತಾ ಇಲ್ಲ ಅಂತಂದ್ರೆ ಅಂತರ್ಜಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ತರದ ಪ್ರಾಬ್ಲಮ್ ಬಂದಿದೆ. ಅದ್ರ ಜೊತೆಲಿ ಇದು ಪ್ಲಾಸ್ಟಿಕ್ ತ್ಯಾಜ್ಯ ಏನಿಲ್ಲ, ಇದು ಜೈವಿಕವಾಗಿ ವಿಘಟನೆ ಆಗಲ್ಲ, ಆದ್ರೆ ನಾವು ಜಾಸ್ತಿ ಜಾಸ್ತಿಯಾಗಿ ಇದನ್ನ ಬಳಸ್ಬಿಡ್ತೀವಿ ಅಂತಂದ್ರೆ ಏನಾಗ್ಬಿಡುತ್ತೆ, ಎಲ್ಲಾ ಕಡೆಗಳಲ್ಲಿ ಇವೇ ತುಂಬಿಬಿಡುತ್ತೆ. ಸೊ ಒಂದ್ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲಾ ಕಡೆ ತುಂಬತ್ತೆ ಅಂತ ಹೇಳ್ತೀರ ಸರ್, ನಮ್ಮ ಸುತ್ತಮುತ್ತ ಇಲ್ಲ ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಾ ಇರ್ಬೋದು. ಇಲ್ಲಿ ನೀವು ನೋಡಬಹುದು ಬೇರೆ ಬೇರೆ ರೀತಿಯಾದಂತ, ಅಗೇನ್ ಪೂರ್ತಿ ಜಗತ್ತಿನ ನಮ್ಮ ಒಂದು ಮ್ಯಾಪ್ ಇದು, ಇದರ ಒಳಗಡೆ ಬೇರೆ ಬೇರೆ ಸಮುದ್ರಗಳನ್ನ ನೋಡ್ತೀರ, ಹೌದಲ್ವಾ? ಸೊ ಇಲ್ಲಿ ಇಂಡಿಯನ್ ಓಷನ್ ಆಗಿರ್ಬೋದು, ಪೆಸಿಫಿಕ್ ಓಷನ್ ಆಗಿರ್ಬೋದು, ಸೊ ಅಟ್ಲಾಂಟಿಕ್ ಓಷನ್ ಆಗಿರ್ಬೋದು, ಈ ತರದೆಲ್ಲ ಕಾಣ್ತೀವಿ. ಆದ್ರೆ ನೀವೇನಾದ್ರೂ ಇಲ್ಲಿ ನೋಡೋದಕ್ಕೆ ಹೋದ್ರೆ ಎರಡು ಕಡೆಗಳಲ್ಲಿ ಇಲ್ಲೊಂದು ಹೇಳ್ತಾರೆ ನೋಡಿ, ನಾರ್ತ್ ಪೆಸಿಫಿಕ್ ಗೈರ್ ಅಂತ ಹೇಳ್ತಾರೆ, ಇಲ್ಲೊಂದು ನಾರ್ತ್ ಅಟ್ಲಾಂಟಿಕ್ ಗೈರ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅಟ್ಲಾಂಟಿಕ್ ನ ಸೈಡ್ ಇಲ್ಲಿ ಸುತ್ತಮುತ್ತ ಇರುವಂತ ಒಂದು ದೇಶಗಳು ಯಾವ್ದಪ್ಪ ಅಂತ ಕೇಳಿದಾಗ, ಅತಿ ಹೆಚ್ಚಾಗಿ ಈ ಯುರೋಪ್ ನ ಸೈಡ್ ಅಲ್ಲಿ ಇರೋದು, ಅಮೆರಿಕದ ಸೈಡ್ ಅಲ್ಲಿ ಇರುವಂತ ದೇಶಗಳೆಲ್ಲ ಏನು, ಇದು ಡೆವಲಪ್ಡ್ ನೇಷನ್ ಅಂತ ಹೇಳ್ತಾರೆ. ಓಕೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ನಾವು ಏನ್ ಹೇಳ್ಬೋದು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಜಾಸ್ತಿ ಬಳಸ್ತಾರ, ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸ್ತಾರ, ಕಡಿಮೆ ಬಳಸ್ತಾರ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಏನಿದೆ, ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸ್ತೀವಿ. ಈ ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿ 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 ಏನಾಗ್ಬಿಟ್ಟಿದೆ ಅಂತ ಕೇಳಿದಾಗ, ಸೊ ಇವರು ಅದನ್ನ ಏನ್ ಮಾಡ್ತಿದಾರೆ, ನಂತರದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಏನಾಗ್ಬೇಕು, ಇದು ಸಮುದ್ರಕ್ಕೆ ಹೋಗ್ಬಿಟ್ಟತ್ತೆ.
ಸೊ ಅದನ್ನ ಕರೆಕ್ಟ್ ಆಗಿ ಸಂಸ್ಕರಣೆ ಮಾಡಿಲ್ಲ, ಅದನ್ನೆಲ್ಲ ನೀವು ಮೇಲ್ಗಡೆ ಇಟ್ಕೊಂಡಿಲ್ಲ ಅಂತಂದ್ರೆ ಅದು ಏನಾಗುತ್ತೆ, ನೀರಿನ ಜೊತೆಯಲ್ಲಿ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ನೀವೇನಾದ್ರೂ ಅಬ್ಸರ್ವ್ ಮಾಡಬೇಕಾದ್ರೆ ಈವನ್ ಪೆಸಿಫಿಕ್ ಓಷನ್ ಅಲ್ಲಿ ಮತ್ತೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಎರಡೂ ಕಡೆಗಳಲ್ಲಿ ನೀವೇನ್ ನೋಡ್ಬೋದು. ಸೊ ಈ ತರದ ಕೆಲವೊಂದು ಪ್ರದೇಶಗಳನ್ನು ನೋಡಬಹುದು. ಅಲ್ಲಿ ಪರಿ ನಿಮ್ಗೇನಿದೆ ಪ್ಲಾಸ್ಟಿಕ್ ತ್ಯಾಜ್ಯನೇ ಇದೆ, ಪ್ಲಾಸ್ಟಿಕ್ ತ್ಯಾಜ್ಯನೇ ಇದೆ. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೇನಾಗಿದೆ ತ್ಯಾಜ್ಯಗಳು ಅಲ್ಲಿ ಇರೋದನ್ನು ನೋಡ್ತೀರಾ. ಹಾಗೆ ಪ್ಲಾಸ್ಟಿಕ್ ತ್ಯಾಜ್ಯ ಈ ರೀತಿಯ ಪ್ರದೇಶಗಳಲ್ಲಿ ಇರೋದ್ರಿಂದ ಏನಾಯ್ತು, ಒಂದು ಅಲ್ಲಿಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಬದಲಾವಣೆ ಕಾಣುತ್ತೆ. ಅಲ್ಲಿ ಏನಾದ್ರೂ ಇರುವಂತಹ ಮೀನುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಜೀವಿಗಳಾಗಿರ್ಬೋದು, ಅವುಗಳು ನಾಶವನ್ನು ಹೊಂದೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರದೆಲ್ಲ ಪ್ರಾಬ್ಲಮ್ಗಳನ್ನ ನೀವು ಪ್ಲಾಸ್ಟಿಕ್ ನ ತ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳು. ಓಕೆ, ಅದಕ್ಕಾಗಿ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾರೆ. ವಿಪರ್ಯಾಸ ಏನು ಅಂತ ಹೇಳ್ತೀನಿ, ಓದದವರು ಅಥವಾ ನಾವು ಈ ರೀತಿಯಾಗಿ ಕಲಿತವರು ಕೂಡ ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಚೀಲ ತಕೊಂಡು ಹೋಗ್ಬಾರ್ದು ಅಥವಾ ಯಾವುದೇ ರೀತಿಯಾದಂತ ಸೊ ಈ ಪ್ಲಾಸ್ಟಿಕ್ ಗಳನ್ನ ಪರ್ಚೇಸ್ ಮಾಡಬಾರ್ದು ಅನ್ನೋದು ಗೊತ್ತಿರುತ್ತೆ, ಅದನ್ನ ಬ್ಯಾನ್ ಮಾಡಲಾಗಿದೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ನಮ್ಮದೇ ಆದಂತ ಒಂದು ಚೀಲವನ್ನ ಹಿಡ್ಕೊಂಡು ಹೋಗೋದಕ್ಕೆ ನಮ್ಗದು ವಾಚಿ ಆಗುತ್ತೆ. ಸೊ ಅದು ನಮ್ಗೆ ಏನಾಗುತ್ತೆ, ಭಾರ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ಬಿಡ್ತೀವಿ, ಅದನ್ನು ತಕ್ಕಂಥದ್ದು ತೆಗೆದುಕೊಂಡೇ ಹೋಗ. ಅದನ್ನ ತೆಗೆದುಕೊಂಡು ಹೋಗಲ್ಲ ಅಂತಂದ್ರೆ ಏನ್ ಮಾಡ್ತೀರಾ, ಮತ್ತಲ್ಲಿ ಹೋದ ಕೂಡಲೇ ನೀವು ಇದ್ರ ಜೊತೆಯಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಯಾಕೆ ಕೊಡಬಾರ್ದು ಅಂತೇಳಿ ಅದೇ ಅಂಗಡಿ ಅವ್ರ ಜೊತೆ ನಾವೇನ್ ಮಾಡ್ತೀವಿ, ವಾದ ಮಾಡ್ತಾ ನಿಂತ್ಬಿಡ್ತೀವಿ. ಅರ್ಥ ಆಗ್ತದೆ ಕಾನ್ಸೆಪ್ಟ್ ಏನಂತ ಹೇಳ್ಕೊಂಡು. ಸೊ ಬೇರೆ ಯಾರು ಅಲ್ಲ ಪ್ರಾಬ್ಲಮ್, ಪ್ರಾಬ್ಲಮ್ ನಾವೇ. ನಾವು ಸರಿ ಮಾಡ್ಕೊಂಡ್ರೆ, ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ರೆ ಬೇರೆ ಯಾರು ಪ್ರಾಬ್ಲಮ್ ಆಗಲ್ಲ, ಅದನ್ನ ನಾವು ಸರಿ ಆಗಲ್ಲ. ಬೇರೆಯವರೆಲ್ಲರೂ ಹೇಳ್ತೀವಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ. ಅದನ್ನ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾವೇನಾದ್ರೂ ರೆಡಿ ಇದ್ರೆ ಎಲ್ಲವೂ ಕೂಡ ಸಾಧ್ಯ ಇದೆ. ನೆನಪಿರಲಿ, ಇದು ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್, ಘನ ತ್ಯಾಜ್ಯವನ್ನ ಹೇಗೆ ಉಪಚಾರ ಮಾಡಬಹುದು ಅಂದ್ರೆ ಅದನ್ನ ಹೇಗೆ ನಾವು ನಿರ್ವಹಣೆ ಮಾಡಬಹುದು ಅಥವಾ ವಿಲೇವಾರಿ ಮಾಡಬಹುದು ಅಂದ್ರೆ ಬಹಳಷ್ಟು ಬೇರೆ ಬೇರೆ ಇದೆ. ಅದರಲ್ಲಿ ಮೊದಲನೇ ಏನ್ ಕರಿತೀರ, ತೆರೆದ ಸ್ಥಳಗಳು. ಏನ್ ಮಾಡಿ, ಎಲ್ಲ ಏನು ತ್ಯಾಜ್ಯಗಳು ಕಲೆಕ್ಟ್ ಆಗಿದೆ ಅದನ್ನೆಲ್ಲ ತಂದು ಏನ್ ಮಾಡಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸುರಿರಿ. ಅದನ್ನ ಏನ್ ಕರಿತೀವಿ, ಓಪನ್ ಪ್ಲೇಸಸ್ ಅಥವಾ ತೆರೆದ ಸ್ಥಳಗಳಲ್ಲಿ ಈ ರೀತಿಯಾಗಿ ಘನ ತ್ಯಾಜ್ಯವನ್ನ ಹಾಕುವಂತದ್ದು. ಅಂದ್ರೆ ಏನ್ ಮಾಡಿದ್ರಿ, ನೀವು ಒಂದು ಪ್ರದೇಶದ ಅಥವಾ ಒಂದು ಊರಿಂದು ಪೂರ್ತಿ ಆದಂತ ಊರ್ನ ಎಲ್ಲಾ ತ್ಯಾಜ್ಯವನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಎಲ್ಲೋ ಒಂದ್ ಕಡೆ ಅದನ್ನ ಹಾಗೆ ಹಾಕಿದೀರ, ಅದನ್ನ ಸುರಿದಿದ್ದೀರಾ. ಆ ಊರ್ನಲ್ಲಿ ಇಲ್ದೇ ಇರುವಂತ ತ್ಯಾಜ್ಯ ಅಥವಾ ಆ ಊರ್ನಲ್ಲಿ ಏನ್ ತ್ಯಾಜ್ಯ ಇರಬೇಕಾಗಿತ್ತು ಅದನ್ನೆಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಂಡಿದ್ರೆ, ಆದ್ರೆ ಬೇರೆ ಎಲ್ಲೋ ಒಂದ್ ಕಡೆ ಅದನ್ನ ತಂದು ಹಾಕಿದೀರಾ, ಅದು ತೆರೆದ ಸ್ಥಳಗಳು ಅಂತ. ಇನ್ನೊಂದೇನು, ಹೂಳುವುದು ಅಥವಾ ಇದನ್ನ ಲ್ಯಾಂಡ್ ಫಿಲ್ಲಿಂಗ್ ಅಂತ ಕರಿತೀವಿ. ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು, ಸೊ ಎಲ್ಲೋ ಒಂದ್ ಕಡೆ ಏನ್ ಮಾಡಿರ್ತೀರ, ಒಂದು ದೊಡ್ಡದಾದಂತ ಹೊಂಡವನ್ನು ಹೊಡೆದಿರ್ತೀರ, ಅದರ ಒಳಗಡೆ ಎಲ್ಲ ಈ ಘನ ತ್ಯಾಜ್ಯವನ್ನು ತಂದು ಹಾಕ್ತೀರ, ನಂತರದಲ್ಲಿ ಏನ್ ಮಾಡ್ತೀರ ಅದನ್ನ ಮುಚ್ಚುತ್ತೀರ. ಸೊ ಇದು ಹೂಳುವುದು ಅಂತ ಹೇಳ್ತೀವಿ. ಇನ್ನು ಮತ್ತೊಂದ್ ರೀತಿದ್ ಬರುತ್ತೆ, ನೈರ್ಮಲ್ಯದ ನೆಲ ಭರ್ತಿಗಳು ಅಥವಾ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂತ ಬರುತ್ತೆ. ಇದ್ರ ಒಳಗಡೆ ನಾವೇನಾದ್ರೂ ನೋಡೋದ್ರೆ ಇಲ್ಲೇನಾಗುತ್ತೆ, ಈ ತರ ನಾರ್ಮಲ್ ಲ್ಯಾಂಡ್ ಫಿಲ್ಲಿಂಗ್ ಅನ್ನ ಮಾಡಿದಾಗ ಮಳೆ ನೀರು ಅಥವಾ ಇತ್ಯಾದಿ ಬೇರೆ ಬೇರೆ ರೀತಿಯ ನೀರುಗಳಲ್ಲಿ ಏನಾದ್ರೂ ಬರುತ್ತೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ನೀವು ಘನ ತ್ಯಾಜ್ಯ ಅಂತಂದಾಗ ಒಣ ಕಸ ಮತ್ತು ಹಸಿ ಕಸ ಎಲ್ಲ ಮಿಕ್ಸ್ ಮಾಡಿ ಹಾಕಿದೀರಾ ಅಂತಂದ್ರೆ, ಈ ಹಸಿ ಕಸ ಏನಾಗುತ್ತೆ, ಇದು ಬಯೋಡಿಗ್ರೇಡೇಬಲ್, ಇದು ಜೈವಿಕವಾಗಿ ವಿಘಟನೆ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಕೆಲವೊಂದು ಸಂದರ್ಭದಲ್ಲಿ ನೀರಿನ ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ, ದ್ರವ ರೂಪಕ್ಕೆ ತಿರುಗುತ್ತೆ. ಸೊ ಆ ತರ ಎಲ್ಲ ಆದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿಂದ ಲಿಚೆಟ್ಸ್ ಅಂತೇಳಿ ಕರಿತೀವಿ ಅಥವಾ ಲೀಚೆಂಡ್, ಇಲ್ಲಿ ನಿಮ್ಗೇನಾಗುತ್ತೆ ಪೂರ್ತಿಯಾಗಿ ಆ ಕೊಳಕೆ ನೀರು ಹರಿದೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನ್ ಅಲ್ಲಿಯೂ ಕೂಡ ನಿಮ್ದು ಪ್ಲಾಸ್ಟಿಕ್ ಏನಾದ್ರೂ ಇದೆ ಅಂತಂದ್ರೆ ಆ ಕೊಳಚೆ ನೀರು ಅಲ್ಲೇ ನಿಂತು ಬಿಡುತ್ತೆ, ಆ ತರದ ಪರಿಸ್ಥಿತಿ ಕೂಡ ಕಾಣುತ್ತೆ. ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನ್ ಮಾಡ್ತಾರೆ, ಸೊ ಅದನ್ನ ಸ್ವಲ್ಪ ಮಟ್ಟಿಗೆ ನೈರ್ಮಲ್ಯ ಇರೋ ತರ ನೋಡ್ಕೋತಾರೆ. ಓಕೆ, ಸೊ ಅಲ್ಲಿ ಏನಾದ್ರೂ ಈ ತರದ ಕೊಳಚೆ ನೀರು ಬರುತ್ತೆ ಅಂತಂದ್ರೆ ಆ ಕೊಳಚೆ ನೀರಿಗೆ ಏನೋ ಒಂದು ಪರ್ಟಿಕ್ಯುಲರ್ ಆದಂತ ವೇ ಔಟ್ ಅನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಯಾವುದೇ ರೀತಿಯಾದಂತ ಈ ತರ ಸ್ವಚ್ಛತೆಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಬರದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇದು ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂತದೆ. ಸೊ ಇನ್ನು ಮೂರನೇದು ಬರುತ್ತೆ, ನಾಲ್ಕನೇದು ಬರುತ್ತೆ, ಇದು ಯಾವುದು ಭಸ್ಮೀಕರಣ ಅಥವಾ ಇನ್ಸಿನರೇಷನ್ ಅಂತ ಕರಿತೀವಿ. ಇನ್ಸಿನರೇಷನ್ ಅಥವಾ ಭಸ್ಮೀಕರಣ ಅಂದ್ರೆ ಏನು, ಸೊ ಈ ತ್ಯಾಜ್ಯಗಳು ಏನೇನ್ ಬಂದಿದೆ ಆ ತ್ಯಾಜ್ಯಗಳನ್ನ ಪೂರ್ತಿಯಾಗಿ ಸುಟ್ಟು ಬಿಡುವಂತ, ಸೊ ಅದನ್ನ ಭಸ್ಮೀಕರಣ ಅಂತ ಕರಿತೀವಿ. ಹಾಗೆ ನಾರ್ಮಲ್ ಆಗಿ ಇನ್ಸಿನರೇಷನ್ ಇಲ್ಲಿ ಏನ್ ಮಾಡ್ತಾರೆ, ಹೈ ಟೆಂಪರೇಚರ್ ಅಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನೆಕ್ಸ್ಟ್ ಮತ್ತೊಂದು ಬರುತ್ತೆ, ಪೈರೋಲಿಸಿಸ್. ಪೈರೋಲಿಸಿಸ್ ನಲ್ಲಿ ಏನ್ ಮಾಡ್ತಾರೆ, ಇದನ್ನ ಆಕ್ಚುಲಿ ನೀವು ನೋಡಿದ್ರೆ ಇದೊಂದು ರೀತಿಯಲ್ಲಿ ಅಪೂರ್ಣವಾದಂತ ದಹನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಪೂರ್ತಿಯಾಗಿ ಅದನ್ನ ಭಸ್ಮ ಮಾಡೋದು ಅಥವಾ ಪೂರ್ತಿಯಾಗಿ ಅದನ್ನ ಸುಟ್ಟು ಬಿಡೋದಲ್ಲ, ಅದರ ಬದಲಾಗಿ ಏನ್ ಮಾಡ್ತಾರೆ, ಅದನ್ನ ಅರ್ಧಂಬರ್ಧ ಸುಡ್ತಾರೆ. ಆವಾಗ ನಿಮ್ಗೇನಾಗುತ್ತೆ, ಅದರ ಒಳಗಡೆಯಿಂದ ಏನ್ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗುತ್ತೆ, ಅದನ್ನ ನೀವು ಏನ್ ಮಾಡ್ಬೋದು, ಅದನ್ನ ಆ ಗ್ಯಾಸ್ ಅನ್ನ ಸೊ ನೀವು ಯೂಸ್ ಮಾಡ್ಕೋಬಹುದು, ಮತ್ತೆ ಯಾವ್ದಾದ್ರು ಇಂಧನದ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅಂತ. ಅದು ಪೈರೋಲಿಸಿಸ್, ಅಪೂರ್ಣವಾದಂತ ದಹನ. ಇನ್ನು ಅದನ್ನ ಬಿಟ್ಟು ನಾವೇನಾದ್ರೂ ಹಸಿ ಕಸ ಇತ್ತು ಅಂತಂದ್ರೆ, ಜೈವಿಕವಾಗಿ ವಿಘಟನೆ ಆಗಬಲ್ಲಂತ ಒಂದು ತ್ಯಾಜ್ಯ ಇದೆ ಅಂತಂದ್ರೆ ಅದನ್ನ ಏನ್ ಮಾಡ್ಬೋದು, ಕಾಂಪೋಸ್ಟಿಂಗ್ ಮಾಡ್ಬೋದು. ಕಾಂಪೋಸ್ಟಿಂಗ್ ಅಂದ್ರೆ ಇದು ಗೊಬ್ಬರ ತಯಾರಿಕೆ. ಹಾಗೆ ಇದರಲ್ಲಿ ನಾರ್ಮಲ್ ಕಾಂಪೋಸ್ಟಿಂಗ್ ಬರುತ್ತೆ, ನಾರ್ಮಲ್ ಕಾಂಪೋಸ್ಟಿಂಗ್ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಮಾಡುವಂಥದ್ದು, ಅಥವಾ ವರ್ಮಿ ಕಾಂಪೋಸ್ಟಿಂಗ್ ಮಾಡ್ಬೋದು. ಈ ತರದೆಲ್ಲ ಬೇರೆ ಬೇರೆ ಟೆಕ್ನಿಕ್ ಗಳನ್ನ ನಾವು ಗೊಬ್ಬರ ತಯಾರಿಕೆಗೆ ಯೂಸ್ ಮಾಡ್ಬೋದು.
ಸೊ ಇದು ಘನತ್ಯಾಜ್ಯದ ಉಪಚಾರ ಮತ್ತು ವಿಲೇವಾರಿ ಆತರ ಇನ್ನು ಕೆಲವೊಂದು ನಿಯಮಗಳನ್ನು ನಾವು ನೋಡೋದಕ್ಕೆ ಇದರೊಳಗಡೆ ಒಂದು ಏನು ನೋಡ್ತೀವಿ ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ನಿಯಮ ಇದು ಯಾವುದಕ್ಕೆ ಸಂಬಂಧಪಟ್ಟಾಗಿದೆ ವೈದ್ಯಕೀಯ ತ್ಯಾಜ್ಯಗಳಿಗೆ ಸಂಬಂಧಪಟ್ಟಾಗಿದೆ ನಾರ್ಮಲ್ ಆಗಿ ಈ ಒಂದು ನಿಯಮದ ಅಡಿಯಲ್ಲಿ 1998ರಲ್ಲಿ ಬಂದಿರುವಂತಹ ನಿಯಮ ಅಥವಾ 2016ರಲ್ಲಿ ಕೂಡ ಇದಕ್ಕೆ ಕೆಲವೊಂದಿಷ್ಟನ್ನು ಆಡ್ ಮಾಡಲಾಗಿದೆ ಸೊ ಇದರಲ್ಲಿ ಮೊದಲನೇದಾಗಿ ನೀವೇನು ನೆನಪಿಟ್ಕೋಬೇಕು ಈ ತರದ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆಯ ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಥವಾ ಯಾವುದೇ ರೀತಿಯ ಘನ ತ್ಯಾಜ್ಯದ ನಿರ್ವಹಣೆಯ ಒಳಗಡೆ ನೋಡ್ತೀರಾ ಮೊದಲನೇ ಕೆಲಸ ಏನು ಆ ತ್ಯಾಜ್ಯಗಳನ್ನ ಮೂಲ ಸ್ಥಾನದಲ್ಲಿ ವಿಂಗಡಣೆ ಮಾಡಬೇಕು ಸಪೋಸ್ ಥಿಂಕ್ ಮಾಡಿ ವೈದ್ಯಕೀಯ ತ್ಯಾಜ್ಯದವನ್ನ ನೀವು ತಗೊಂಡಿರ್ತೀರಾ ಅದರ ಒಳಗಡೆ ಏನಿದೆ ಒಂದಿಷ್ಟು ನೀಡಲ್ಸ್ ಇದೆ ಅಂದ್ರೆ ಇಂಜೆಕ್ಷನ್ ಕೊಟ್ಟಂತ ನೀಡಲ್ಸ್ ಇದೆ ಅದರ ಜೊತೆಯಲ್ಲಿ ಒಂದಿಷ್ಟು ಕಾಟನ್ ಇದೆ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಐಟಮ್ಗಳಿದಾವೆ ಇದನ್ನೆಲ್ಲವನ್ನ ನೀವು ನಂತರದಲ್ಲಿ ಅದನ್ನ ತಗೊಂಡೋದವರು ಯಾರಿದಾರೋ ಅವರೆಲ್ಲವನ್ನ ವಿಂಗಡಣೆ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಸೊ ಅದು ಬಹಳ ಕಷ್ಟಕರ ಆದಂತ ಸ್ಥಿತಿ ಅದಕ್ಕಾಗಿ ಅದನ್ನೇನ್ ಮಾಡ್ಬೇಕು ಮೂಲ ಸ್ಥಾನದಲ್ಲಿ ಅವುಗಳನ್ನ ವಿಂಗಡಣೆ ಮಾಡಬೇಕು ಅನ್ನೋದು ಈ ನಿಯಮದ ಒಂದು ಹೈಲೈಟ್ ಅದನ್ನ ಬಿಟ್ಟು ಮತ್ತೇನು ಇದನ್ನ ಯಾರು ಪರ್ಟಿಕ್ಯುಲರ್ ಆಗಿ ವೈದ್ಯಕೀಯ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡುವಂತ ಕಾರ್ಮಿಕರಿದ್ದರು ಓಕೆ ಸೊ ಅವರಿಗೆ ಒಂದಿಷ್ಟು ತರಬೇತಿಗಳನ್ನು ನೀಡಿರ್ಬೇಕು ಯಾವುದನ್ನ ಯಾವ ರೀತಿ ನೀವು ಏನ್ ಮಾಡ್ಬೇಕು ನಿರ್ವಹಣೆ ಮಾಡ್ಬೇಕು ಅಂತ ಸೊ ಇಲ್ಲದೇ ಇದ್ರೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಇದು ಎಲ್ಲರಿಗೂ ಹರಡುವಂತ ಚಾನ್ಸಸ್ ಇದೆ ಸೊ ಆ ಕಾರಣಕ್ಕಾಗಿ ಆ ಕಾರ್ಮಿಕರು ಅಂದ್ರೆ ತ್ಯಾಜ್ಯವನ್ನ ನಿರ್ವಹಣೆ ಮಾಡುವಂತ ಕಾರ್ಮಿಕರ ಬಗ್ಗೆ ಹೇಳ್ತಾ ಇದ್ರು ಆ ತ್ಯಾಜ್ಯ ನಿರ್ವಹಣೆ ಮಾಡುವಂತ ಕಾರ್ಮಿಕರಿಗೂ ಕೂಡ ನೀವೇನ್ ಮಾಡ್ಬೇಕು ಇದರ ಕುರಿತಾಗಿ ತರಬೇತಿಗಳನ್ನ ನೀಡ್ಬೇಕು ಅದರ ಜೊತೆಯಲ್ಲಿ ಇವುಗಳನ್ನ ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ ಚೀಲಗಳ ಒಳಗಡೆ ಹಾಕ್ತಿದ್ರು ಮೊದಲಾದ್ರೆ ಈಗ ಅದನ್ನೇನ್ ಮಾಡಿದಾರೆ ಅದನ್ನು ಕೂಡ ನಿಷೇಧ ಮಾಡಲಾಗಿದೆ ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ ಚೀಲಗಳನ್ನ ನಿಷೇಧ ಮಾಡಿರೋದನ್ನು ನೋಡ್ತಾರೆ ಅಗೇನ್ ಆ ಪ್ಲಾಸ್ಟಿಕ್ ಚೀಲದ್ದು ಕೂಡ ನಿಮ್ಗೆ ಏನಾಗ್ಬಿಡುತ್ತೆ ಮತ್ತೆ ಅವುಗಳನ್ನ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ ಆ ಕಾರಣಕ್ಕಾಗಿ ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ ಚೀಲಗಳನ್ನು ಕೂಡ ನಿಷೇಧ ಮಾಡಲಾಗಿದೆ ಸೊ ಇನ್ನು ನಾರ್ಮಲ್ ಆಗಿ ಬಯೋಮೆಡಿಕಲ್ ವೇಸ್ಟ್ ಅನ್ನ ಯಾವ ರೀತಿಯಲ್ಲಿ ಹಂಚ್ತಾರೆ ಅಂತ ಕೇಳಿದಾಗ ಈ ಐದು ಬಣ್ಣಗಳ ಒಳಗಡೆ ನೋಡ್ತೀರಾ ಸೊ ನಾರ್ಮಲ್ ಆಗಿ ಒಂದು ಗ್ರೀನ್ ಅಂತ ಹೇಳಿ ನೋಡ್ತೀರಾ ಅಥವಾ ಜನರಲ್ ವೇಸ್ಟ್ ಅನ್ನುವಂತ ಹೆಸರಿನಿಂದ ನೋಡ್ತೀರಾ ಜನರಲ್ ವೇಸ್ಟ್ ಅಂತಂದಾಗ ಏನು ಅದರೊಳಗಡೆ ನಿಮಗೆ ಕಿಚನ್ ವೇಸ್ಟ್ ಅಂತ ಹಸಿ ಕಸಗಳು ಕೂಡ ಬರ್ಬೋದು ಅಥವಾ ನಾವೇನಾದ್ರೂ ಬಯೋಮೆಡಿಕಲ್ ಮೆಡಿಕಲ್ಗೆ ಸಂಬಂಧಪಟ್ಟಾಗಿ ನೋಡೋದಕ್ಕೆ ಹೋದ್ರೆ ಪೇಪರ್ಗಳು ಅಥವಾ ಟಿಶ್ಯೂ ಪೇಪರ್ಗಳು ಅಥವಾ ವಾಟರ್ ಬಾಟಲ್ ಅಥವಾ ಕ್ಯಾನ್ಗಳು ಈ ತರದ ಏನಾದ್ರೂ ಬಂದ್ರೆ ಅದನ್ನೆಲ್ಲವನ್ನ ಹಾಸ್ಪಿಟಲ್ನ ಒಳಗಡೆ ಏನ್ ಮಾಡ್ತಾರೆ ಸೊ ಈ ತರದ ಏನಾದ್ರೂ ಗ್ರೀನ್ ಬಾಕ್ಸ್ ಇದ್ರೆ ಅದ್ರ ಒಳಗಡೆ ಹಾಕ್ತಾರೆ ಸೊ ಅದು ಜನರಲ್ ವೇಸ್ಟ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಸಾಮಾನ್ಯ ತ್ಯಾಜ್ಯಗಳು ಅಂತ ಈ ಸಾಮಾನ್ಯ ತ್ಯಾಜ್ಯಗಳನ್ನ ಏನ್ ಮಾಡ್ಬೋದು ನೀವು ಲ್ಯಾಂಡ್ ಫಿಲ್ಲಿಂಗ್ ನ ಒಳಗಡೆ ಲ್ಯಾಂಡ್ ಫಿಲ್ಲಿಂಗ್ ಮಾಡೋದ್ರ ಮೂಲಕ ಅಥವಾ ಇನ್ಸಿನರೇಷನ್ ಭಸ್ಮೀಕರಣ ಮಾಡೋದ್ರ ಮೂಲಕ ಅವುಗಳನ್ನ ನೀವೇನ್ ಮಾಡ್ಬೋದು ಸಂಸ್ಕರಣೆ ಮಾಡ್ಬೋದು ಇನ್ನೊಂದು ರೀತಿಯದು ಯಾವುದು ಇನ್ಫೆಕ್ಟೆಡ್ ಪ್ಲಾಸ್ಟಿಕ್ಸ್ ಅಥವಾ ಇದನ್ನ ರೆಡ್ ಇದರಲ್ಲಿ ಕಲರ್ ಅಲ್ಲಿ ತೋರಿಸ್ತಾರೆ ಇನ್ಫೆಕ್ಟೆಡ್ ಪ್ಲಾಸ್ಟಿಕ್ಸ್ ಅಂದ್ರೆ ಪ್ಲಾಸ್ಟಿಕ್ಸ್ ಆದ್ರೆ ಅದಕ್ಕೆ ಏನಾಗಿದೆ ಸೊ ಬೇರೆ ಬೇರೆ ರೀತಿಯಾದಂತಹ ಇನ್ಫೆಕ್ಷನ್ ಇರಬಹುದು ಫಾರ್ ಎಕ್ಸಾಂಪಲ್ ಸಿರಿಂಜ್ ಅನ್ನ ಬಳಸಿದ್ದಾರೆ ಅದು ಪ್ಲಾಸ್ಟಿಕ್ ಆದ್ರೆ ಅದಕ್ಕೆ ಏನಾಗಿರ್ಬೋದು ಸೊ ಯಾರಿಗಾದ್ರೂ ಇಂಜೆಕ್ಷನ್ ಕೊಡೋದಕ್ಕೆ ಬಳಸಿದ್ದಾರೆ ಅದನ್ನೆಲ್ಲ ಏನಾದ್ರೂ ಇದೆ ಅಂತಂದ್ರೆ ಏನಾದ್ರೂ ಇನ್ಫೆಕ್ಷನ್ ಆಗಿರ್ಬೋದು ಅದೇ ರೀತಿಯಲ್ಲಿ ಗ್ಲೋವ್ಸ್ ಆಗಿರ್ಬೋದು ಓಕೆ ಕೈಗಳಿಗೆ ಹಾಕೊಳ್ಳುವಂತ ಗ್ಲೋವ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಪ್ಲಾಸ್ಟಿಕ್ ವೇಸ್ಟ್ಗಳು ಇನ್ಫೆಕ್ಟ್ ಆಗಿರುವಂಥದ್ದು ಅದನ್ನ ನಾವೇನ್ ಮಾಡ್ತೀವಿ ರೆಡ್ ಕ್ಯಾಟಗರಿಯ ಒಳಗಡೆ ನೋಡ್ತೀವಿ ಅಗೇನ್ ಇದರ ಒಳಗಡೆ ನಾವೇನ್ ಮಾಡ್ಬೋದು ಇದರ ಒಳಗಡೆ ಕೂಡ ಇದನ್ನ ಲ್ಯಾಂಡ್ ಫಿಲ್ಲಿಂಗ್ ಮಾಡಬಹುದು ಪ್ಲಾಸ್ಟಿಕ್ ಗಳನ್ನ ಲ್ಯಾಂಡ್ ಫಿಲ್ಲಿಂಗ್ ಮಾಡಬಹುದು ಅಂತ ಹೇಳ್ತಾರೆ ಇನ್ನು ಮೂರನೇ ಕ್ಯಾಟಗರಿ ಯಾವುದು ಇನ್ಫೆಕ್ಟೆಡ್ ವೇಸ್ಟ್ ಅಂತ ಹೇಳ್ತೀರ ಓಕೆ ಸೊ ಇವುಗಳು ಕೂಡ ಏನಾಗಿದೆ ಸೊ ಬೇರೆ ಬೇರೆ ರೀತಿಯಾದಂತಹ ರೋಗ ರುಜಿನಗಳಿಂದ ಸೊ ಏನಾದ್ರೂ ಇನ್ಫೆಕ್ಷನ್ ಆಗಿರುವಂತದ್ದಾದ್ರೆ ಅದರ ಒಳಗಡೆ ನಾವೇನ್ ನೋಡಬಹುದು ಅನಾಟಾಮಿಕಲ್ ಅಥವಾ ಸಾಯಿಲ್ಡ್ ಅಥವಾ ಕೆಮಿಕಲ್ ಲಿಕ್ವಿಡ್ ರಾಸಾಯನಿಕ ಬೇರೆ ಬೇರೆ ಲಿಕ್ವಿಡ್ ಗಳನ್ನು ದ್ರವಗಳು ಆಗಿರ್ಬಹುದು ಅಥವಾ ಸೊ ಇವನ್ ಯಾವ್ದಾದ್ರು ವ್ಯಕ್ತಿಯ ಒಂದು ರೋಗಕ್ಕೆ ಸಂಬಂಧಪಟ್ಟಂತ ವೇಸ್ಟ್ ಗಳು ಕೂಡ ಇದಕ್ಕೆ ಆಗಿರ್ಬೋದು ಸೊ ಆ ತರದೆಲ್ಲ ಏನಾದ್ರೆ ಲ್ಯಾಬೊರೇಟರಿಗೆ ಸಂಬಂಧಪಟ್ಟಂತ ವೇಸ್ಟ್ ಗಳಿದ್ರೆ ಸೊ ಅಥವಾ ಮೆಡಿಸಿನ್ಸ್ ಗಳೇ ಅವು ಏನಾದ್ರೂ ಡೇಟ್ ಸೊ ಎಕ್ಸ್ಪೈರ್ ಆಗಿರುವಂತ ಏನಾದ್ರು ಮೆಡಿಸಿನ್ಸ್ ಗಳಿದ್ರೆ ಅದೆಲ್ಲ ಏನಿದೆಯಲ್ಲ ಅದನ್ನ ಯೆಲ್ಲೋ ಕಲರ್ ಒಳಗಡೆ ತೋರಿಸ್ ಅದು ಇನ್ಫೆಕ್ಟೆಡ್ ವೇಸ್ಟ್ ಸೊ ಇದನ್ನ ನೀವು ನಾರ್ಮಲ್ ಲ್ಯಾಂಡ್ ಫಿಲ್ಲಿಂಗ್ ಮಾಡೋದಾಗಿಲ್ಲ ಅದ್ರ ಬದಲಾಗಿ ಏನ್ ಮಾಡ್ಬೇಕು ಡೀಪ್ ಬ್ಯೂರಿಯಲ್ ಡೀಪ್ ಬ್ಯೂರಿಯಲ್ ಅಂದ್ರೆ ಏನು ಬಹಳ ಆಳವಾದಂತ ಒಂದು ಸೊ ಹೊಂಡದ ಒಳಗಡೆ ಅವುಗಳನ್ನ ಹಾಕಿ ಹುಗಿಯಬೇಕು ಸೊ ನೆಕ್ಸ್ಟ್ ಗ್ಲಾಸ್ ವೇರ್ ಅಂತ ಕರಿತೀರ ಗ್ಲಾಸ್ ವೇರ್ ಅಂದ್ರೆ ಏನು ಗ್ಲಾಸ್ ಗಳಿಗೆ ಬೇರೆ ಬೇರೆ ರೀತಿಯಾದಂತ ಗ್ಲಾಸ್ ಗಳನ್ನ ಏನ್ ಬಳಸ್ತಾರೆ ಇಲ್ಲಿ ಅದನ್ನ ಹೇಳ್ತಿದ್ರು ಸೊ ಇವನ್ ಮೆಟಲ್ ಗಳನ್ನು ಕೂಡ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ ಇನ್ಫ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ ಇನ್ಫ್ಲಾಂಟ್ಸ್ ಅಂದಾಗ ಏನು ಸೊ ಬೇರೆ ಬೇರೆ ರೀತಿಯಲ್ಲಿ ನಮ್ಗೇನಾದ್ರೂ ಮಸಲ್ಸ್ ಗಳಿಗೆ ಅಥವಾ ಇವನ್ ಬೋನ್ ಗಳಿಗೆ ಸಪೋರ್ಟ್ ಕೊಡ್ಬೇಕು ಅಂದ್ರೆ ಬೇರೆ ಯಾವುದೋ ಒಂದು ರೀತಿ ನಾವ್ ಏನ್ ಮಾಡಿರ್ತೀವಿ ಮೆಟಲ್ ಗಳನ್ನು ಗ್ಲಾಸ್ ಗಳನ್ನು ಬಳಸಿರ್ತೀವಿ ಸೊ ಅವುಗಳನ್ನ ನೀವೇನ್ ಮಾಡ್ಬೇಕು ಅವುಗಳನ್ನು ಕೂಡ ನೀವು ಅವುಗಳನ್ನ ನಾರ್ಮಲ್ ಆಗಿ ಈ ಬ್ಲೂ ಕ್ಯಾಟಗರಿಯ ಒಳಗಡೆ ವಿಂಗಡಣೆ ಮಾಡ್ಬೇಕಾಗುತ್ತೆ ಗ್ಲಾಸ್ ವೇರ್ ಅಂತ ಹೇಳ್ತೀವಿ ಹಾಗೆ ಇವುಗಳನ್ನ ಏನ್ ಮಾಡ್ಬೋದು ನೀವು ರೀಸೈಕ್ಲಿಂಗ್ ಮಾಡ್ಬೋದು ಸೊ ಇವುಗಳನ್ನ ರೀಸೈಕ್ಲಿಂಗ್ ಮಾಡ್ಬೋದು ಇನ್ನು ಮತ್ತೊಂದು ಬರುತ್ತೆ ಶಾರ್ಪ್ ನೀಡಲ್ಸ್ ಸೊ ಯಾವುದು ಈ ರೀತಿ ಚೂಪಾದಂತ ನೀಡಲ್ಸ್ ಗಳಾಗಿರ್ಬೋದು ಅಥವಾ ಕಟ್ ಆಗಿರುವಂತ ಗ್ಲಾಸ್ ಗಳಾಗಿರ್ಬೋದು ಅದನ್ನ ನಾವೇನ್ ನೋಡ್ತೀವಿ
ಸೊ ಲಾಸ್ಟ್ ಕ್ಯಾಟಗರಿ ಅಥವಾ ವೈಟ್ ಅಥವಾ ಗ್ರೇ ಕ್ಯಾಟಗರಿ ಅಂತೇಳಿ ನೋಡ್ತೀವಿ. ಸೊ ಇವುಗಳನ್ನ ನೀವೇನ್ ಮಾಡ್ಬೇಕು, ಸಪರೇಟ್ ಆದಂತಹ ಶಾರ್ಪ್ ಪಿಟ್ಗಳನ್ನು ತೆಗೆದು, ಶಾರ್ಪ್ ಪಿಟ್ಗಳು ಅಂದ್ರೆ ಏನು, ಸಹಿತಾದಂತಹ ಚೂಪಾದಂತಹ ವಸ್ತುಗಳನ್ನು ಹಾಕುವಂತ ಒಂದು ಬಾವಿಯ ರೀತಿಯನ್ನೇ ಮಾಡ್ಕೊಂಡಿರ್ತಾರೆ ನಾರ್ಮಲ್ ಆಗಿ. ಸೊ ಅವುಗಳ ಒಳಗಡೆ ಹಾಕ್ಬೇಕು ಅಂತ ಹೇಳ್ತಾರೆ. ಸೊ ಇವಿಷ್ಟು ಬಯೋಮೆಡಿಕಲ್ ವೇಸ್ಟ್ ನ ಬೇರೆ ಬೇರೆ ಕ್ಯಾಟಗರಿಗಳು ಮತ್ತು ಅದನ್ನ ಯಾವ ರೀತಿಯಲ್ಲಿ ನಾವು ಸಂಸ್ಕರಣೆ ಮಾಡಬೇಕು. ಸೊ ನೆಕ್ಸ್ಟ್ ಮತ್ತೊಂದು ಟೈಪ್ ಅನ್ನ ಏನ್ ನೋಡ್ತೀವಿ ಅಂತ ಕೇಳಿದಾಗ, ಈ ಪೊಲ್ಯೂಷನ್ ಏನಾಗ್ತದೆ, ಈ ಪೊಲ್ಯೂಷನ್ ಅನ್ನ ನಾವೇನಾದ್ರೂ ಶುದ್ಧೀಕರಣ ಮಾಡಬೇಕು ಅಂತಂದ್ರೆ, ಆ ಶುದ್ಧೀಕರಣಕ್ಕೆ ನಾವೇನಾದ್ರೂ ನಮ್ಮ ಹತ್ರ ಇರುವಂತ ಜೀವಿಗಳನ್ನ ಬಳಸ್ಕೊಂಡು ಅದನ್ನ ಶುದ್ಧೀಕರಣ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವೇನಾಗ್ತೀವಿ ಪ್ಲಾಸ್ಟಿಕ್ ಅನ್ನ ಡೈರೆಕ್ಟ್ ಆಗಿ ನಾವೇನ್ ಮಾಡೋದಕ್ಕಾಗಲ್ಲ, ಇದು ಜೈವಿಕ ವಿಘಟನೆ ಆಗಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಕೆಲವೊಂದು ರಿಸರ್ಚರ್ಸ್ ಗಳು ಹೇಳ್ತಾರೆ, ಕೆಲವೊಂದು ರೀತಿಯ ಬ್ಯಾಕ್ಟೀರಿಯಾಗಳು ಅಥವಾ ಕೆಲವೊಂದು ರೀತಿಯ ಆಲ್ಗೆಗಳು ಇದನ್ನ ನೀವೇನಾದ್ರೂ ಪ್ಲಾಸ್ಟಿಕ್ ನ ಮೇಲೆ ಬಿಟ್ರೆ ಅದು ಪ್ಲಾಸ್ಟಿಕ್ ಅನ್ನ ತಿಂದು ಬದುಕತ್ತೆ. ಅಂದ್ರೆ ತಿಂದು ಬದುಕತ್ತೆ ಅಂದ್ರೆ ಮೀನಿಂಗ್ ಏನು, ಅದು ಪ್ಲಾಸ್ಟಿಕ್ ಅನ್ನ ಏನ್ ಮಾಡುತ್ತೆ, ವಿಘಟನೆ ಮಾಡತ್ತೆ ಅಂತ ಹೇಳ್ತೀವಿ. ಸೊ ಈ ತರ ನೀವೇನಾದ್ರೂ ಮೈಕ್ರೋ ಆರ್ಗನಿಸಮ್ಸ್ ಗಳನ್ನ ಬಳಸ್ಕೊಂಡು ಸೊ ಈಗಿರುವಂತ ಪೊಲ್ಯೂಷನ್ ಅನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಹೋದ್ರೆ, ಸೊ ಒಂದು ಓವರ್ ಆಲ್ ಆಗಿ ಮಾಲಿನ್ಯವನ್ನೇ ಕಡಿಮೆ ಮಾಡ್ತೀರ, ಅಥವಾ ಇನ್ನೊಂದು ರೀತಿಯಲ್ಲಿ ಏನು, ಯಾವ ರೀತಿಯ ವಸ್ತು ಇದೆಯೋ ಅದನ್ನ ಅದಕ್ಕಿಂತ ಕಡಿಮೆ ವಿಷಕಾರಿಯಾದಂತ ರೂಪಕ್ಕೆ ಪರಿವರ್ತನೆ ಮಾಡ. ಸೊ ಆತರ ಏನಾದ್ರೂ ಮಾಡಿದ್ರೆ ಅದನ್ನ ನಾವೇನ್ ಕರಿತೀವಿ, ಬಯೋ ರೆಮಿಡಿಯೇಷನ್, ಜೈವಿಕ ಶುದ್ಧೀಕರಣ ಅಂತ ಕರಿತೀವಿ. ಹಾಗೆ ನಿನ್ನ ಮೊದಲು ಕೂಡ ಹೇಳಿದ್ ನಾನು, ಬಯೋ ಅಕ್ಯುಮಿಲೇಷನ್, ಬಯೋ ಮ್ಯಾಗ್ನಿಫಿಕೇಶನ್ ಸೇವೆಗಳ ಬಗ್ಗೆ ಹೇಳ್ಬೇಕಾದ್ರೆ ಬಯೋ ರೆಮಿಡಿಯೇಷನ್ ಅನ್ನು ಕೂಡ ಹೇಳಿದೆ. ಸೊ ಇಲ್ಲಿ ಮತ್ತೆ ಸಪರೇಟ್ ಆಗಿ ಬರ್ತದೆ ಬಯೋ ರೆಮಿಡಿಯೇಷನ್. ಸೊ ಹೆಚ್ಚಾಗಿ ಸೂಕ್ಷ್ಮಾಣುಜೀವಿಗಳಿಂದ ಈ ರೀತಿಯಾಗಿ ಮಾಲಿನ್ಯವನ್ನ ಕಡಿಮೆ ಮಾಡೋದನ್ನ ಟ್ರೈ ಮಾಡ್ತೀವಿ, ಅಥವಾ ಮಾಲಿನ್ಯಕಾರಕ ಹಿಂದೆ ಅದನ್ನ ಕಡಿಮೆ ವಿಷಕಾರಿಯ ರೂಪಕ್ಕೆ ಪರಿವರ್ತನೆ ಮಾಡ್ತೀವಿ. ಸೊ ಇಲ್ಲಿ ಜೈವಿಕ ಶುದ್ಧೀಕರಣದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಟೆಕ್ನಿಕ್ ಗಳನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬಯೋ ವೆಂಟಿಂಗ್ ಅಂತೇಳಿ ಕರಿತೀವಿ, ಬಯೋ ಸ್ಪಾರ್ಜಿಂಗ್ ಅಥವಾ ಬಯೋ ಆಗ್ಮೆಂಟೇಷನ್, ಬಯೋ ಫೈಲ್ಸ್ ಅಥವಾ ಬಯೋ ರಿಯಾಕ್ಟರ್ಸ್ ಅಂತೇಳೆಲ್ಲ ಕರಿತೀವಿ. ಸೊ ಈ ತರದೆಲ್ಲ ಇದೆ. ಹಾಗೆ ಇವುಗಳ ವರ್ಕಿಂಗ್ ಹೇಗೆ ಅನ್ನೋದು ನಮ್ಗೆ ಅಷ್ಟು ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ಕೂಡ ಒಂದ್ಸಲ ನೋಡೋದಕ್ಕೆ ಟ್ರೈ ಮಾಡೋಣ. ಸೊ ನಾವು ಬಯೋ ವೆಂಟಿಂಗ್ ಅಂದ್ರೆ ಏನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ನಮ್ಗೆ ಮಣ್ಣು ಅಥವಾ ಅಲ್ಲಿಯ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಾಲಿನ್ಯ ಆಗಿದೆ ಅಂತ ತಿಂಕ್ ಮಾಡೋಣ. ಈಗ ಆ ಮಾಲಿನ್ಯವನ್ನು ತೆಗೆಯೋದಕ್ಕೆ ಏನ್ ಮಾಡ್ತೀರಾ, ಸೊ ಇಲ್ಲಿ ಒಂದು ಹೋಲ್ ಅನ್ನ ಮಾಡ್ಕೊಂಡು ಅಥವಾ ಡ್ರಿಲ್ ಅನ್ನ ಮಾಡ್ಕೊಂಡು ಅದರ ಮೂಲಕ ಏನ್ ಮಾಡ್ತೀವಿ, ಗಾಳಿಯನ್ನ, ಪೋಷಕಾಂಶಗಳನ್ನ ಅಥವಾ ಸೂಕ್ಷ್ಮಾಣುಜೀವಿಗಳನ್ನ, ಇದರ ಜೊತೆಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನ ಆ ಸುತ್ತಮುತ್ತಲಿನ ಏರಿಯಾದ ಒಳಗಡೆ ಕಳಿಸೋದಕ್ಕೆ ಟ್ರೈ ಮಾಡ್ತೀವಿ ಗಾಳಿಯ ಮೂಲಕ. ಸೊ ಅದನ್ನ ನಾವೇನ್ ಕರಿತೀವಿ, ಬಯೋ ವೆಂಟಿಂಗ್. ಈಗ ಈ ತರ ನೀವು ಕಳಿಸಿದ್ರೆ ಅಂತಂದ್ರೆ ಏನಾಯ್ತು, ಈಗ ಸುತ್ತಮುತ್ತಲಿನ ಏರಿಯಾಗಳು ಮತ್ತೆ ಫಲವತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಬಯೋ ವೆಂಟಿಂಗ್ ಅಂತ ಕರಿತೀವಿ. ಬಯೋ ಸ್ಪಾರ್ಜಿಂಗ್ ಅನ್ನ ಎಲ್ಲಿ ಮಾಡಬಹುದು ಅಂತ ಕೇಳಿದಾಗ, ಬಯೋ ಸ್ಪಾರ್ಜಿಂಗ್ ಅನ್ನ ಜಾಸ್ತಿಯಾಗಿ ಮಾಡೋದಲ್ಲಿ ವಾಟರ್ ಬಾಡಿ, ನೀರಿನ ಮೂಲಗಳಿಗೆ ಮಾಡಲಾಗುತ್ತೆ. ಆ ನೀರಿನ ಮೂಲ ಏನಾದ್ರೂ ಕಲುಷಿತವಾಗಿದೆ ಅಂತಂದ್ರೆ ಆ ನೀರಿನ ಮೂಲಕ್ಕೆ ನಾವೇನ್ ಮಾಡ್ತೀವಿ, ಈ ರೀತಿಯ ಸೂಕ್ಷ್ಮಾಣುಜೀವಿಗಳನ್ನ ಬಿಡುವುದರ ಮೂಲಕ ಆ ಸೂಕ್ಷ್ಮಾಣುಜೀವಿಗಳ ಜೊತೆಯಲ್ಲಿ ಏನ್ ಮಾಡ್ತೀವಿ, ಇವನ್ನ ಸರ್ಕ್ಯುಲೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಏರ್ ಅನ್ನ ಸೊ ಅಥವಾ ಬೇರೆ ರೀತಿಯ ನೀರುಗಳನ್ನಾಗಿರ್ಬೋದು ಅಥವಾ ಈ ತರದೆಲ್ಲವನ್ನ ನಾವೇನ್ ಮಾಡ್ತೀವಿ, ಸರ್ಕ್ಯುಲೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ನೀರಿನ ಮೂಲ ಇದೆ, ಅಲ್ಲಿ ಏನ್ ಮಾಡ್ತೀರಾ, ಬೇರೆ ಬೇರೆ ಪಂಪ್ ಗಳನ್ನ ಬಳಸ್ಕೊಂಡು ಏನ್ ಮಾಡ್ತೀರಾ, ಸೊ ಇಲ್ಲಿ ಸರ್ಕ್ಯುಲೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದನ್ನ ಬಯೋ ಸ್ಪಾರ್ಜಿಂಗ್ ಅನ್ನುವಂತ ಹೆಸರಿನಿಂದ ಕರಿತೀವಿ. ಸೊ ಇನ್ನು ಮೂರನೇದು ಬಯೋ ಆಗ್ಮೆಂಟೇಷನ್. ಬಯೋ ಆಗ್ಮೆಂಟೇಷನ್ ಅಂದ್ರೆ ಏನ್ ಮಾಡ್ತೀರಾ, ಸೊ ಇಲ್ಲಿ ಯಾವ ಈ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತ ನೀರಿನ ರೂಪ, ನೀರಿನ ಮೂಲ ಆಗಿರ್ಬೋದು ಅಥವಾ ಮಣ್ಣೆ ಆಗಿರ್ಬೋದು ಅಥವಾ ಎಲ್ಲಿ ಮಾಲಿನ್ಯ ಆಗಿದೆ ಅಲ್ಲಿ ನೀವು ಮೊದಲು ಏನ್ ಮಾಡ್ತೀರಾ, ಆ ಮಾಲಿನ್ಯ ಆದಂತ ಸಂದರ್ಭದಲ್ಲಿ ಅಥವಾ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ನೀವು ಒಂದಿಷ್ಟು ಮೈಕ್ರೋ ಆರ್ಗನಿಸಮ್ಸ್, ಅವುಗಳನ್ನ ಕಡಿಮೆ ಮಾಡುವಂತ ಮೈಕ್ರೋ ಆರ್ಗನಿಸಮ್ಸ್ ಗಳನ್ನ, ಸೂಕ್ಷ್ಮಾಣುಜೀವಿಗಳನ್ನ ಬಿಡೋದಕ್ಕೆ ಟ್ರೈ ಮಾಡ್ತೀರ. ಸೊ ಒಂದು ಈ ತರ ಕೂಡ ಮಾಡ್ಬೋದು. ಆದ್ರೆ ಇದನ್ನ ಯಾವ ಸ್ಥಳದಲ್ಲಿ ಮಾಡ್ತೀರೋ ಅಲ್ಲೇ, ಯಾವ ಸ್ಥಳದಲ್ಲಿ ಈ ತರ ಮಾಲಿನ್ಯಕಾರಕ ಮಾಲಿನ್ಯ ಇದೆಯೋ ಅಲ್ಲಿ ನೀವು ಸೂಕ್ಷ್ಮಾಣುಜೀವಿಗಳನ್ನ ಬಿಡ್ತೀರಾ ಅಂದ್ರೆ ಅದು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರ್ಬೋದು, ಸ್ಲೋ ಆದಂತ ಪ್ರೊಸೆಸ್ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ನಮ್ಗೆ ಬೇಕಾದಂತ ಟೆಂಪರೇಚರ್, ಪ್ರೆಷರ್ ಅಥವಾ ನಮ್ಗೆ ಬೇಕಾದಂತ ಎಲ್ಲಾ ಅಂಶಗಳು ಇರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತೀರಾ, ಇದು ಯಾವ ಒಂದು ಪ್ರದೇಶದಲ್ಲಿ ಏನ್ ರೀತಿಯ ಮಾಲಿನ್ಯ ಆಗಿದೆಯೋ ಅದನ್ನ ತಂದು ಒಂದು ರಿಯಾಕ್ಟರ್ ನ ಒಳಗಡೆ ಇಟ್ಟು ಅಲ್ಲಿ ನಾವು ಏನ್ ಮಾಡ್ತೀವಿ, ಸೊ ಈ ಒಂದು ಮೈಕ್ರೋ ಆರ್ಗನಿಸಮ್ಸ್ ಗಳನ್ನ ಬಿಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಅದೇನು, ಬಯೋ ಆಗ್ಮೆಂಟೇಷನ್. ಸೊ ಇನ್ ನೆಕ್ಸ್ಟ್ ಏನು, ಬಯೋ ಫೈಲ್ಸ್ ಅಂತ ಹೇಳ್ತೀವಿ ಅಥವಾ ಬಯೋ ಫೈಲ್ಸ್. ಸೊ ಫೈಲ್ಸ್ ಅಂದ್ರೆ ನಾರ್ಮಲ್ ಆಗಿ ಏನು, ಎಲ್ಲವನ್ನ ಒಟ್ಟಿಗೆ ರಾಶಿ ಹಾಕ್ಬೋದು ಅಂತೇಳಿ ಅರ್ಥ. ಸೊ ಈಗ ನೀವೇನ್ ಮಾಡ್ತೀರಾ, ಈ ತರದ ಏನಾದ್ರೂ ಪೊಲ್ಯೂಷನ್ಗೆ ಒಳಗಾದಂತ ಮಣ್ಣಾಗಿರ್ಬೋದು ಅಥವಾ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಇವುಗಳಿಗೆಲ್ಲ ಏನ್ ಮಾಡ್ತೀರಾ, ಒಂದು ಮೊದಲೇ ಟ್ಯಾಂಕ್ ನ ರೀತಿಯಲ್ಲಿ ಏನೋ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಅಲ್ಲಿ ಸ್ಟೋರ್ ಮಾಡಬಹುದು ಅನ್ನೋತರ, ಆ ಸ್ಟೋರ್ ಮಾಡ್ಕೊಂಡು ನಂತರದಲ್ಲಿ ಏನ್ ಮಾಡ್ತೀರಾ, ಅದರ ಒಳಗಡೆ ಈ ಮೈಕ್ರೋ ಆರ್ಗನಿಸಮ್ಸ್ ಗಳನ್ನ ಬಿಟ್ಕೊಂಡು ಅದರ ಮೂಲಕ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು.
ಸೊ ಅದನ್ನ ಬಯೋ ಪೈಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಏನೇನು ಜಪ ಅಂತ ಕೇಳಿದಾಗ ಬಯೋ ರಿಯಾಕ್ಟರ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರಿಯಾಕ್ಟರ್ ಗಳನ್ನ ರೆಡಿ ಮಾಡ್ಕೋಬಹುದು. ಆ ರಿಯಾಕ್ಟರ್ ಗಳನ್ನ ಒಳಗಡೆ ನಿಮ್ಗೆ ಏನಾಗುತ್ತೆ ಮೈಕ್ರೋ ಆರ್ಗನಿಸಮ್ಸ್ ಈ ರೀತಿಯ ಕೆಲವೊಂದು ಪೊಲ್ಯೂಷನ್ ಅನ್ನ ಮಾಡುವಂತ ಪೊಲ್ಯೂಟೆಂಟ್ ಗಳೇನಿಲ್ಲ ಅದನ್ನ ಕನ್ವರ್ಟ್ ಮಾಡುವಂತ ಪ್ರಯತ್ನ ಮಾಡುತ್ತೆ. ಸೊ ಇವೆಲ್ಲ ಬೇರೆ ಬೇರೆ ಮೆಥಡ್ ಗಳು, ಇದೆಲ್ಲ ಯಾವ್ದ್ರ ಒಳಗಡೆ ಇದೆ, ಬಯೋ ರೆಮಿಡಿಯೇಷನ್ ನ ಬೇರೆ ಬೇರೆ ಟೈಪ್ಸ್ ಅನ್ನೋದು ಗೊತ್ತಿರಲಿ. ಸೊ ನೆಕ್ಸ್ಟ್ ಮತ್ತೊಂದು ರೀತಿಯದು ಕೂಡ ಬರುತ್ತೆ, ಅದೇನು ತಳಿ ಇಂಜಿನಿಯರಿಂಗ್ ವಿಧಾನ ಅಥವಾ ಜೆನೆಟಿಕಲ್ ಮಾಡಿಫಿಕೇಶನ್ ನ ಮೂಲಕ, ಜೆನೆಟಿಕಲ್ ಇಂಜಿನಿಯರಿಂಗ್ ನ ಮೂಲಕ ನಾವೇನ್ ಮಾಡ್ಬೋದು, ಅಲ್ಲಿಯೂ ಕೂಡ ನಾವು ಒಂದಿಷ್ಟು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ಬೋದಪ್ಪ ಅಂತ ಕೇಳಿದಾಗ ಕೆಲವೊಂದು ರೀತಿಯ ಗಿಡಗಳಿಗೆ ಸುತ್ತಲಿನ ಪೊಲ್ಯೂಷನ್ ಅನ್ನ ಅಥವಾ ಸುತ್ತಲಿನ ಮಾಲಿನ್ಯವನ್ನ ಕಡಿಮೆ ಮಾಡುವಂತ ಕೆಲವೊಂದು ರೀತಿಯಾದಂತ ಪ್ರಾಪರ್ಟೀಸ್ ಅನ್ನ ಕೊಡ್ಬೋದು, ಗುಣಲಕ್ಷಣಗಳನ್ನ ಸೇರಿಸ್ಬೋದು. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಗಿಡ ಇದೆ, ಆ ಗಿಡ ಸುತ್ತಲಿನ ಮಣ್ಣಿನಲ್ಲಿ ಏನಾದ್ರೂ ನಿಮ್ಗೆ ಆಯಿಲ್ ಹೋಗಿದೆ, ತೈಲಗಳು ಏನಾದ್ರೂ ಸೋರಿಕೆ ಆಗಿದೆ ಅಂದ್ರೆ ಆ ತೈಲವನ್ನ ಹೀರ್ಕೊಳ್ಳುವಂತ ಯಾವ್ದಾದ್ರು ಗಿಡ ಇದ್ರೆ ಅಲ್ಲಿ ನೆಡೋದು, ಆ ರೀತಿ ನೆಟ್ಟಾಗ ಏನಾಗುತ್ತೆ, ಸೊ ಅದನ್ನೆಲ್ಲವನ್ನ ಅದು ಹೀರ್ಕೊಳ್ಳುತ್ತೆ. ಅಥವಾ ನೀವು ಇವನ್ ಕೆಲವೊಂದು ಈ ತರದನ್ನ ಹೇಳ್ಬೋದು, ವಾಟರ್ ಹಯಾಸೆಂತ್ ನಂತಹ ಪ್ಲಾಂಟ್ ಗಳು. ಸೊ ಅವೇನ್ ಮಾಡುತ್ತೆ, ಇವನ್ ನಮ್ಮ ಸಾಸಿವೆ ಕೂಡ ಅವೇನ್ ಮಾಡುತ್ತೆ, ಸೊ ಸುತ್ತಲಿನ ಮಣ್ಣಿನ ಮಾಲಿನ್ಯವನ್ನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ನೀರಿನ ಮಾಲಿನ್ಯವನ್ನ ಕೂಡ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದನ್ನೆಲ್ಲ ನಾವೇನ್ ಹೇಳ್ತೀವಿ, ಸಸ್ಯಗಳ ಮೂಲಕ ಈ ರೀತಿ ಏನಾದ್ರೂ ಮಾಡ್ತೀವಿ ಅಂತಂದ್ರೆ ಫೈಟೋ ರೆಮಿಡಿಯೇಷನ್. ಬಯೋ ರೆಮಿಡಿಯೇಷನ್ ಅಂದಾಗ ಬರೀ ಸೂಕ್ಷ್ಮಾಣು ಜೀವಿಗಳು, ಫೈಟೋ ರೆಮಿಡಿಯೇಷನ್ ಅಂದ್ರೆ ಏನು, ಸಸ್ಯಗಳನ್ನ ಬಳಸ್ಕೊಂಡು ಅದನ್ನ ಏನಾದ್ರೂ ಮಾಡ್ತಾರೆ. ಇನ್ನು ಫೈಟೋ ಅಕ್ಯುಮುಲೇಷನ್ ಅಂತ ಕೂಡ ಕರಿತೀವಿ, ಫೈಟೋ ಅಕ್ಯುಮುಲೇಷನ್ ಅಂದ್ರೆ ಏನು, ಈ ರೀತಿಯ ಪಾಲಿಟೆಂಟ್ ಗಳು ಇದೇನಾಗ್ತದೆ ಈಗ ಇದು ಈ ಸಸ್ಯದ ಒಳಗಡೆ ಸ್ಟೋರ್ ಆಗ್ತಾ ಇದೆ, ಅದನ್ನ ಫೈಟೋ ಅಕ್ಯುಮುಲೇಷನ್ ಅಂತ ಹೇಳ್ತೀವಿ, ಸಸ್ಯಗಳ ಒಳಗಡೆ ಅದನ್ನ ಸ್ಟೋರ್ ಮಾಡುವಂತ ಪ್ರಯತ್ನ. ಈಗ ಅದರ ಬದಲಾಗಿ, ಸಸ್ಯಗಳ ಬದಲಾಗಿ ನಾವೇನಾದ್ರೂ ಶಿಲೀಂಧ್ರವನ್ನ ಬಳಸ್ತೀವಿ, ಫಂಗಸ್ ಅನ್ನ ಬಳಸ್ತೀವಿ. ಓಕೆ, ಫಂಗೈ ಅಂತ ಕರಿತೀವಿ ಫಂಗಸ್. ಸೊ ಫಂಗಸ್ ಅಂದ್ರೆ ಗೊತ್ತಿದೆಯಲ್ಲ, ನಾ ಜಾಸ್ತಿಯಾಗಿ ನೋಡಿರುವಂತ ಫಂಗಸ್ ಯಾವ್ದಪ್ಪ ಅಂತ ಕೇಳಿದಾಗ ನಾಯಿ ಕೊಡೆ ಅಂತ ಹೇಳ್ತೀವಿ. ಅಥವಾ ನೀವು ಬೂಸ್ಟ್ ಈ ತರದೆಲ್ಲ ಕೇಳಿರ್ಬೋದು, ನಾಯಿ ಕೊಡೆ ಅಥವಾ ಅಣಬೆ ಅಂತ. ಸೊ ಇವನ್ನ ಏನ್ ಕರಿತೀವಿ, ಅವುಗಳನ್ನ ಶಿಲೀಂಧ್ರ ಅಥವಾ ಫಂಗಸ್ ಅಂತ ಹೇಳಿ ಕರಿತೀವಿ. ಸೊ ಇವು ಏನ್ ಮಾಡ್ಬೋದು, ನಾವೇನಾದ್ರೂ ಇದನ್ನ ಯೂಸ್ ಮಾಡ್ಕೊಂಡು ಇದೇ ರೀತಿಯಾದಂತ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ನಾವೇನ್ ಕರಿತೀವಿ, ಮೈಕೋ ರೆಮಿಡಿಯೇಷನ್ ಅಂತ ಕರಿತೀವಿ, ಮೈಕೋ ರೆಮಿಡಿಯೇಷನ್. ಸೊ ಅದೇ ನಾವೇನಾದ್ರೂ ಈ ಶಿಲೀಂಧ್ರಗಳನ್ನ ಬಳಸ್ಕೊಂಡು ಯಾವ್ದಾದ್ರು ಈ ಒಂದು ಮೀಡಿಯಂ ಅಥವಾ ಫಾರ್ ಎಕ್ಸಾಂಪಲ್ ಜಲ ಮಾಲಿನ್ಯ ಆಗಿದೆ, ನೀರಿನ ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡಬೇಕು, ಫಿಲ್ಟ್ರೇಷನ್ ಮಾಡಬೇಕು, ಶೋಧೀಕರಣ ಮಾಡಬೇಕು ಅಂತಂದ್ರೆ ಅವಾಗ ಅದನ್ನೇನ್ ಕರಿತೀವಿ, ಶಿಲೀಂಧ್ರ ಶೋಧೀಕರಣ ಅಥವಾ ಮೈಕೋ ಫಿಲ್ಟ್ರೇಷನ್ ಅಂತ ಕರಿತೀವಿ. ಮೈಕೋ ಅಂತ ಬಂತಂದ್ರೆ ಅಲ್ಲಿ ಮೈಕೋ ಅಂತ ಇದೆ ಅಂತಂದ್ರೆ ಏನ್ ಮೀನಿಂಗ್, ಅದು ಫಂಗಸ್ ಅನ್ನ ಯೂಸ್ ಮಾಡ್ತಿದೀವಿ. ಓಕೆ, ಶಿಲೀಂಧ್ರಗಳನ್ನ ಬಳಸ್ತಿದೀವಿ ಅಂತ ಹೇಳಿ. ತಳಿ ಇಂಜಿನಿಯರಿಂಗ್ ವಿಧಾನದಲ್ಲಿ ಎರಡು ರೀತಿ ನೋಡಿದ್ರೆ, ಒಂದು ಪೈಟೋ, ಪೈಟೋ ಅಂತೇಳಿ ಎಲ್ಲಿ ಬರುತ್ತೆ, ಸಸ್ಯಗಳನ್ನ ಬಳಸ್ಕೊಂಡಾಗ ಬರುತ್ತೆ. ಮೈಕೋ ಅಂತೇಳಿ ಎಲ್ಲಿ ಬರುತ್ತೆ, ಅದು ಶಿಲೀಂಧ್ರಗಳನ್ನ ಬಳಸ್ಕೊಂಡಾಗ ಬರುತ್ತೆ. ಸೊ ಇನ್ನು ಈ ರೀತಿಯಾಗಿ ನಮ್ಗೆ ಪೊಲ್ಯೂಷನ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದುರಂತಗಳು ಉಂಟಾಗಿರೋದನ್ನು ಕೂಡ ನಾವು ನೋಡ್ಬೋದು. ಒಂದು 1984 ಭೋಪಾಲ್ ಅನಿಲ ದುರಂತ ಅಂತ ಹೇಳಿ ನೋಡ್ತೀರ, ಭೋಪಾಲ್ ಅನಿಲ ದುರಂತದಲ್ಲಿ ಈ ತರ ಬಂದಿರುವಂತ ಅನಿಲ ಯಾವುದು ಅಂತ ಕೇಳಿದ್ರೆ ಮಿಥೈಲ್ ಐಸೋಸೈನೈಟ್ ಅಂತೇಳಿ ಕರಿತೀವಿ. ಓಕೆ, ಮಿಥೈಲ್ ಐಸೋಸೈನೈಟ್ ಇದು ಆ ರೀತಿಯಲ್ಲಿ ಏನಾಗಿತ್ತು, ಸೋರಿಕೆ ಆಗಿತ್ತು ಭೋಪಾಲ್ ನಲ್ಲಿ. ಅದರಿಂದಾಗಿ ಬಹಳ ಜನರು ಸಾವನ್ನಪ್ಪಿದ್ದನ್ನು ಕೂಡ ನಾವು ನೋಡ್ತೀವಿ. ಸೊ ಇನ್ನು ಜಪಾನ್ ನ ಒಳಗಡೆ ಪಾದರಸ ಈ ರೀತಿಯಾಗಿ ಹೊರಚೆಲ್ಲಿದ್ದು ಮೀನಮಾಟ ಅನ್ನುವಂತ ಒಂದು ಪ್ರದೇಶದಲ್ಲಿ, ಅದು 1950ರ ದಶಕದಲ್ಲಿ. ಓಕೆ, ಸೊ ಅದೇ ರೀತಿಯಲ್ಲಿ ನಯಾಗರ ಅಥವಾ USA ನ ನಯಾಗರದ ಲವ್ ಕಾಲುವೆ ಪ್ರಕರಣ ಅಂತ ಹೇಳಿ ಬರ್ತಾ 1997ರದ್ದು, ಅಲ್ಲಿಯೂ ಕೂಡ ಏನಾಗಿತ್ತು, ಒಂದು ಹೂಕರ್ ರಾಸಾಯನಿಕ ಕಾರ್ಖಾನೆಯಿಂದ ರಾಸಾಯನಿಕಗಳು ಈ ರೀತಿಯಾಗಿ ಸೋರಿಕೆ ಆಗಿದ್ದನ್ನು ನೋಡ್ತೀವಿ. ಸೊ ಇನ್ನು ಕರ್ನಾಟಕ ಮತ್ತು ಕೇರಳ ಈ ಒಂದು ಪ್ರದೇಶದ ಒಳಗಡೆ ನಾವೇನ್ ನೋಡ್ತೀವಿ, ಎಂಡೋಸಲ್ಫಾನ್ ಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ರೀತಿಯ ಇದು ಆಗಿರೋದನ್ನ ನೋಡ್ತೀರಿ. ಹಾಗೆ ಎಂಡೋಸಲ್ಫಾನ್ ಅನ್ನೋದೇನು, ಒಂದು ರೀತಿಯ ಕೀಟನಾಶಕ. ಇದನ್ನ ಹೆಚ್ಚಾಗಿ ಗೇರು ಬೆಳೆ, ಗೇರು ಅಂತಂದ್ರೆ ಏನು, ಇಲ್ಲಿ ಗೋಡಂಬಿ ಅಂತ ಹೇಳ್ತಿರಲ್ಲ ನೀವು. ಸೊ ಕ್ಯಾಶ್ಯೂ ಪ್ಲಾಂಟ್ಗಳಿಗೆ, ಟೀ ಪ್ಲಾಂಟೇಷನ್ ಗೆ ಅಥವಾ ಪ್ಯಾಡಿ ಅಂದ್ರೆ ಭತ್ತಗಳಿಗಾಗಿರ್ಬೋದು. ಸೊ ಈ ಎಂಡೋಸಲ್ಫಾನ್ ಅನ್ನ ಏನ್ ಮಾಡ್ತಾರೆ, ಅದನ್ನ ಎಂಡೋಸಲ್ಫಾನ್ ಅನ್ನ ಕೀಟನಾಶಕವಾಗಿ ಬಳಸ್ತಾರೆ. ಸೊ ಆತರ ಬಳಸಿದ್ರಿಂದ ನಮ್ಗೆ ಕಾಸರಗೋಡು ಅಥವಾ ಇವನ್ ಉತ್ತರ ಕನ್ನಡದ ಕೆಲವೊಂದು ಭಾಗಗಳಲ್ಲಿ ಕೂಡ ನಾವೇನ್ ನೋಡ್ತೀವಿ, ಸೊ ಪರ್ಮನೆಂಟ್ ಆದಂತ ಫಿಸಿಕಲ್ ಡಿಫಾರ್ಮಿಟೀಸ್, ವಿಕಲಚೇತನರು ನೆಕ್ಸ್ಟ್ ಜನರೇಷನ್ ಅಲ್ಲಿ ಮುಂದಿನ ಒಂದು ಪೀಳಿಗೆಯಲ್ಲಿ ವಿಕಲಚೇತನರು ಜಾಸ್ತಿ ಆಗಿ ಹುಟ್ಟಿರೋದನ್ನು ನೋಡ್ತೀವಿ ಆ ಏರಿಯಾದಲ್ಲಿ. ಅದು ಎಂಡೋಸಲ್ಫಾನ್ ಇಂದ ಆದಂತ ಒಂದು ಇಂಪ್ಯಾಕ್ಟ್ ಪರಿಣಾಮ ಅಂತ ತಗೋತೀವಿ. ಸೊ ಇನ್ನು ಉಕ್ರೇನ್ ನ ಚರ್ನೋಬಿಲ್ ನ ಒಳಗಡೆ ನಾವೇನ್ ನೋಡ್ತೀವಿ, 1986ರ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಅಣುವಿಕಿರಣ ಅಂತಂದಾಗ ಏನು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್.
ಸೊ ಅದು ಕೂಡ ಏನಾಗುತ್ತೆ ಈ ರೀತಿಯ ದುರಂತಕ್ಕೆ ಈಡಾಗುತ್ತೆ. ಅಗೇನ್ ಅದು ಮಾಪನ ಅಂಕದಲ್ಲಿ 7 ಅಂಕವನ್ನ ಪಡೆದಂತ 7 ಅಂತಂದ್ರೆ ಬಹಳ ದೊಡ್ಡದಾದಂತ ಡಿಸಾಸ್ಟರ್ ಅಂತ ಹೇಳಿ ಅರ್ಥ. ಸೊ ಅಂತ ಒಂದು ದುರಂತ ಚೆರ್ನೋಬಿಲ್ ಉಕ್ರೇನ್ ನ ಒಳಗಡೆ. ಅಗೇನ್ ಉಕ್ರೇನ್ ಮತ್ತೆ ರಷ್ಯಾದ ವಾರ್ ನಡೀತಾ ಇರೋದ್ರಿಂದಾಗಿ ನಮ್ಗೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಚೆರ್ನೋಬಿಲ್ ಉಕ್ರೇನ್. ಸೊ ನೆಕ್ಸ್ಟ್ ಫುಕುಶಿಮಾ ಅಂತ ಹೇಳಿ ಬರುತ್ತೆ ಜಪಾನ್. ಇದನ್ನ ನಾವು ನೋಡಿದ್ರೆ ಅಣು ವಿಕಿರಣ ದುರಂತದಲ್ಲಿ ರೀಸೆಂಟ್ ಆಗಿರೋದು 2011 ಜಪಾನ್ ನ ಫುಕುಶಿಮಾದಲ್ಲಿ. ಸೊ ಅದು ಕೂಡ ಏನು ಮಾಪನಾಂಕದಲ್ಲಿ 7ನೇ ಒಂದು ಅಂಕವನ್ನೇ ಪಡೆಯುತ್ತೆ. ಅತಿ ಹೆಚ್ಚು ಈ ರೀತಿಯ ಒಂದು ಪರಿಣಾಮವನ್ನು ಬೀರಿರುವಂತ ಒಂದು ಪ್ರಾಬ್ಲಮ್ ಅಥವಾ ದುರಂತ ಅಂತ ತಗೋತೀವಿ. ಸೊ ಅದನ್ನ ಬಿಟ್ಟು ಮತ್ತೇನಿದೆ ಇವನ್ ನೀವು ಇದರಲ್ಲಿ ನೀವೇನ್ ಮಾಡ್ಬೋದು ಹಿರೋಶಿಮಾ ಮತ್ತು ನಾಗಾಸಾಕಿಯನ್ನು ಕೂಡ ಕೋಟ್ ಮಾಡಬಹುದು. ಹಿರೋಶಿಮಾ ನಾಗಾಸಾಕಿಯಲ್ಲಿ ಏನು ನಮ್ಗೆ ಈ ಬಾಂಬ್ ಗಳನ್ನ ಅಣು ವಿಕಿರಣ ಬಾಂಬ್ ಗಳನ್ನ ಅಥವಾ ಆಟಮ್ ಬಾಂಬ್ ಗಳನ್ನ ಸೊ ಬಳಕೆ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಏನ್ ಮಾಡ್ಬೋದು ಯೂಸ್ ಮಾಡ್ಬೋದು. ಸೊ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಲ್ಲಿ ನಾವು ಕೋಟ್ ಮಾಡ್ಬೋದು. ಅದು ಕೂಡ ಒಂದು ರೀತಿಯ ದುರಂತ. ಸೊ ಇನ್ನು ವಿಶಾಖಪಟ್ಟಣದಲ್ಲಿ ಇತ್ತೀಚೆಗೆ ನಮ್ಗೆ 2020 ಆಗಿರೋದು ವೈಜಾಗ್ ಗ್ಯಾಸ್ ಲೀಕ್ ಅಂತ ನೋಡ್ತೀವಿ. ಸೊ ವೈಜಾಗ್ ಗ್ಯಾಸ್ ಲೀಕ್ ಅದು ಕೂಡ ಈ ರೀತಿಯ ಒಂದು ದುರಂತಕ್ಕೆ ಸಂಬಂಧಪಟ್ಟಾಗತ್ತೆ. ಆದ್ರೆ ಇಲ್ಲಿ ಭೋಪಾಲ ಅನಿಲ ದುರಂತದಲ್ಲಿ ಮಿಥೈಲ್ ಐಸೋಸೈನೈಟ್ ಅಂದ್ರೆ ಸೊ ಇಲ್ಲಿ ನಾವು ನೋಡೋದು ಯಾವುದು ಸ್ಟೈರೀನ್ ಅಂತ. ವೈಜಾಗ್ ಗ್ಯಾಸ್ ಲೀಕ್ ನ ಒಳಗಡೆ 2020 ನಾವು ನೋಡಿರೋದು ಯಾವುದು ಸ್ಟೈರೀನ್ ಅನ್ನುವಂತ ಒಂದು ರೀತಿಯ ರಾಸಾಯನಿಕ ಈ ರೀತಿಯಾಗಿ ನಮ್ಗೆ ಏನಾಗಿತ್ತು ಸೋರಿಕೆ. ಸೊ ಇವಿಷ್ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಯಲ್ಲಿ ಸೊ ಬೇರೆ ಬೇರೆ ಪರಿಸರ ಮಾಲಿನ್ಯದ ವಿಧಗಳನ್ನು ನೋಡಿದ್ವಿ. ಅದರ ಜೊತೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಪಾಲಿಟೆಂಟ್ಗಳು ಮಾಲಿನ್ಯಕಾರಕಗಳ ಬಗ್ಗೆ ನೋಡಿದ್ವಿ. ಅದರ ಜೊತೆಯಲ್ಲಿ ಕೆಲವೊಂದು ಲಾಸ್ಟ್ ಅಲ್ಲಿ ಈ ತ್ಯಾಜ್ಯಗಳ ಬಗ್ಗೆ ನೋಡಿದ್ವಿ. ಅದೇ ರೀತಿಯಲ್ಲಿ ದುರಂತಗಳ ಬಗ್ಗೆ ಕೂಡ. ಸೊ ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗ್ತದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನಾದರೂ ಡೌಟ್ಸ್ ಗಳಿದ್ರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದನ್ನ ಆದಷ್ಟು ಬೇಗ ನಿಮಗೆ ಕ್ಲಿಯರ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋ ಸೀರೀಸ್ ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅವರು ಕೂಡ ಇದರಿಂದ ಏನಾದರೂ ಬೆನಿಫಿಟ್ಸ್ ಅನ್ನ ಪಡ್ಕೋತಾರೆ ಅಂತಂದ್ರೆ ದಯವಿಟ್ಟು ಅವರಿಗೆ ರೆಕಮೆಂಡ್ ಮಾಡಿ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್ ಅಂಡ್ ಸಿ ಯು.